नमस्कार प्रिय विद्यार्थी मत्तु विद्यार्थिनियरे ऑनलाइन क्लास मत्तोम्मे तम्मेल्लरिगू हार्दिक स्वागतवन्नु कोरुत्तेने। ईगागले दुर्योधन विलाप अन्नुवंत पद्य भागदिंद इडी दुर्योधन व्यक्तित्वन्न तुम गंभीर रण कवि अली शिमा लोकन रीति वाग आ कव्यव हिड़ी कहते मूरने भाग दुर्योधन विलाप साहस भीम विजय अवंत रण अद्भुत कृति अदर बदने दिन नड़ीव कुरुक्षेत्र युद्ध अली हलवर राशि राशिया बिंत हेण राशिया भारी हेण दड़ीग पेणंग अवेलू कूड़ा इली दुर्योधन दाटी बंतु का संजय जो सारथिय जो हेगल मैग कई इटकोर अली तम अज्ज भीष्माचार्य बड़े ऊदक संपूर्ण अंतिम निर्धारक दुर्योधन बर प्रयत्न इंत वो सदर्भ अली हलवर व्यक्ति शव दाटी भारी हेण दाटी का अल स्थल अस्ट मटिगे आ स्थल हेण राशि बेट रीति नदिया रीति इडी रक्त मड़गटिवंत का अली आयुधु चूर चूर कहते इंतवेलू कूड़ा कालू जग राज हेण मैगू कालू हाँ अस्ट मटिगे आतंको प्रलापको दुखको विलापंत दुर्योधन इंत वो अद्भुत कव्य रण हतने शतमान सदर्भ तुम गटी अजितनाथ पुराण इन साहस भीम विजय गदावित्त अंत ख्याति पड़क का गदावित्त अंत अल भीम दुर्योधन नदे नड़ी गदावित्त आ सन्निवेश ಬಿತ್ತರಿಸುವಂತ ಮಹತ್ವದ ಒಂದು ಕೃತಿ ಅಲ್ಲಿ ಗದಾವಿದ್ದ ಸಾಹಸ ಭೀಮ ವಿಜಯನ ಕೂಡ ಅನ್ನುವಂತದ್ದು ಹೀಗಾಗಿ ಇಂತ ಒಂದು ಮಹತ್ವದ ಕಾವ್ಯದೊಳಗೆ ರಣ್ಣ ಆತ ರಣ್ಣನು ಕೂಡ ಐದು ಕೃತಿಗಳನ್ನು ಬರೆದಿರುವಂತದ್ದು ಕೂಡ ಕಾಣ್ತೀವಿ ನಾವು ಹೀಗಾಗಿ ಅಲ್ಲಿ ಅವರ ಅಚಿತ್ರನಾಥ ಪುರಾಣ ಆಗಿರ್ಬೋದು ಸಾಹಸ ಭೀಮ ವಿಜಯ ಆಗಿರ್ಬೋದು ಜೊತೆಗೆ ಇಲ್ಲಿ ಚಕ್ರೇಶ್ವರ ಚರಿತೆ ಆಗಿರ್ಬೋದು जो परशुराम चरित आगे रण कंद अंत हनरु कंद पद्य निघंट कूड़ा आम दुर्ती कृति अजितनाथ पुराण मत साहस भीम विषय इंत अद्भुत कृति रण कन्नड साहित्य के जैन साहित्य सदर्भ तुम गट्टी कटिक कवि रण प्रयत्न का इंत वो सदर्भग आ गदावित सन्निवेश का अली निजकू कूड़ा दुर्योधन अल तुम आतंकित विलापंत दुख पड़ो तुम तौंद का इंत हलवर सन्निवेश कव्य भाग नमग बहुत प्रस्तुत इडी व्यवस्थे युद्ध इले विनाशक अवंतु प्रीतर एलू साध्य युद्ध व्यवस्थे अली साम्राज्य जन नाश आगे कारण आते इंत वो हिन्ले अली प्रमुख पंप आगेबू रण आगेबू पन्न आगेबू इवरेलू कूड़ा राजर आस्थान वे कृति बरियोद्रूलक कन्ड साहित्यव अत्यंत गटी आ कव्यव कटिकली प्रयत्न कूड़ा ना का इंत वो सदर्भ इले रण
ತುಂಬ ಗಂಭೀರವಾಗಿ ಅವರ ಕಾವ್ಯದ ಸಾಲುಗಳ ಮೂಲಕ ನಮಗೆ ಕಟ್ಟಿಕೊಳ್ಳಕ್ಕೆ ಪ್ರಯತ್ನ ಮಾಡಿದ್ದು ಕೂಡ ನಾವು ಕಾಣ್ತೀವಿ. ಹೀಗಾಗಿ ರಣ್ಣ ನಿಜಕ್ಕೂ ಸಾಂಸಾರಿಕ ಜೀವನ ಕೂಡ ಆತ ಚೆನ್ನಾಗಿತ್ತು ಅನ್ನುವಂಥದ್ದು ಕಾಣ್ತೀವಿ. ರಣ್ಣನಿಗೆ ನಿಜಕ್ಕೂ ಕೂಡ ಅಂದರೆ ಅವರಿಗೆ ಶಾಂತಿ ಮತ್ತು ಜಕ್ಕಿ ಎಂಬ ಇಬ್ಬರು ಹೆಂಡತಿಯರು ಇರುವಂಥದ್ದು. ಧರ್ಮದಲ್ಲಿ ನಿಷ್ಠೆ ಉಳ್ಳವರೆಂದು ಇವರು ಇವರ ವರ್ಣನೆ ಇವರಿಗೆ ರಣ್ಣನಿಗೆ ಅಂದರೆ ಮತ್ತು ಇವರ ಹೆಂಡತಿಯರಿಗೆ ಇಲ್ಲೇನಂದ್ರೆ ಇಲ್ಲಿ ಇಬ್ಬರು ಮಕ್ಕಳು, ಒಬ್ಬ ಚಾವುಂಡರಾಯ ಮಗಳ ಹೆಸರು ಅತಿಮಬ್ಬೆ ಅಂತೇಳಿ ಎಂಬ ಇಬ್ಬರು ಮಕ್ಕಳಿದ್ರು ಅನ್ನುವಂಥ ಕಾಣ್ತೀವಿ. ತನ್ನ ಮಕ್ಕಳಿಗೆ ಚಾವುಂಡರಾಯ ಮತ್ತು ಅತ್ತಿಮಬ್ಬಿಯರ ಹೆಸರುಗಳನ್ನ ಇಲ್ಲಿ ಇಡುವುದ್ರ ಮೂಲಕ ಏನಂದ್ರೆ ಕವಿ ರಣ್ಣ ಅವರ ಉಪಕಾರಕ್ಕೆ ಇಲ್ಲಿ ಗೌರವವನ್ನ ತೋರಿಸಿರುವುದನ್ನು ಕಂಡು ಬರ್ತದೆ. ಹೀಗಾಗಿ ರಣ್ಣ ಕವಿಯಾಗಿಯೂ ಕೂಡ ವಿದ್ವಾಂಸನಾಗಿಯೂ ಕೂಡ ಹೊರಹೊಮ್ಮುವಂಥದ್ದು ನಮಗೆ ಇಲ್ಲಿ ಕಂಡು ಬರ್ತದೆ. ಒಟ್ಟಾರೆ ಇಲ್ಲಿ ಅಜಿತ ಪುರಾಣ, ಅಜಿತನಾಥ ಪುರಾಣ 12 ಅಧ್ಯಾಯವನ್ನು ಒಳಗೊಂಡಿರುವಂಥ ಒಂದು ಮಹತ್ವದ ಕಾವ್ಯ. ಹೀಗಾಗಿ ಎರಡನೇ ತೀರ್ಥಂಕರ ಕಥೆಯನ್ನು ಇದರ ವಸ್ತುವಾಗಿರುವಂಥದ್ದು. ಹಾಗೆ ಇದನ್ನು ಈ ಪ್ರಮುಖವಾಗಿ ಪುರಾಣ ತಿಲಕ ಎಂದು ಕೂಡ ಈ ಕವಿನೇ ಅಲ್ಲಿ ಹೇಳಿಕೊಂಡಿದ್ದು ಕೂಡ ನಾವು ಕಾಣ್ತೀವಿ. ಹಾಗೆ ಸಾಹಸ ಭೀಮ ವಿಜಯ ಅನ್ನುವಂಥದ್ದು ಇಲ್ಲಿ ಪ್ರಮುಖವಾಗಿ ಮಹಾಕವಿ ರಣ್ಣ ಅದಕ್ಕೆ ಗದಾವಿದ್ದ ಕುರುಕ್ಷೇತ್ರದ ಕೊನೆಯ ದಿನದ ಯುದ್ಧಕ್ಕೆ ಸಂಬಂಧಿಸಿದ ಕಥೆಯಾದರೂ ಕೂಡ ಶಿವಾವಲೋಕನ ಕ್ರಮದಲ್ಲಿ ಇಡೀ ಮಹಾಭಾರತದ ಕಥೆಯನ್ನು ನಿರೂಪಿಸುವಂಥದ್ದು ಕಾಣ್ತೀವಿ. ಇಂಥ ರೀತಿ ಒಳಗೆ ಇಲ್ಲಿ ರಣ್ಣನಿಗೆ ಕವಿ ಚಕ್ರವರ್ತಿ ಅನ್ನುವಂಥ ಬಿರುದಿರುವಂಥದ್ದು, ಕವಿ ರತ್ನ ಅನ್ನುವಂಥದ್ದು, ಅಭಿನವ ಚಕ್ರವರ್ತಿ ಅನ್ನುವಂಥದ್ದು, ಕವಿ ರಾಜಶೇಖರ, ಕವಿಜನ ಚುಡಾರತ್ನ, ಕವಿ ತಿಲಕ, ಉಭಯ ಕವಿ ಮುಂತಾದ ಬಿರುದುಗಳು ಕೂಡ ರಣ್ಣನಿಗೆ ಇರುವಂಥದ್ದು ಕಾಣ್ತೀವಿ. ಒಟ್ಟಾರೆ ರಣ್ಣನ ಕೃತಿಗಳಲ್ಲಿ ಸಾಹಸ ಭೀಮ ವಿಜಯ ಅತಿ ಮುಖ್ಯವಾದದ್ದು. ಇವರ ಲೌಕಿಕ ಕೃತಿಗಳಲ್ಲಿ ಉಪಲಬ್ಧ ಇರುವಂಥದ್ದು ಇದು ಒಂದೇ ಗದಾ ಸೌಪ್ತಿಕ ಪರ್ವಗಳ ಕಥೆಯೇ ಇದರ ವಸ್ತುವಾಗಿರುವಂಥದ್ದು. 10 ಆಶ್ವಾಸಗಳಲ್ಲಿ, 10 ಅಧ್ಯಾಯಗಳಲ್ಲಿ ಹರಡಿಕೊಂಡಿರುವಂಥ ಈ ಕಾವ್ಯದಲ್ಲಿ ಭೀಮ ದುರ್ಯೋಧನರ ಗದಾಬಿದ್ದವೇ ಇಲ್ಲಿ ಕೇಂದ್ರ ಬಿಂದುವಾಗಿರುವಂಥದ್ದು ಕೂಡ ನಾವು ಕಾಣ್ತೀವಿ. ಈ ಮಟ್ಟಿಗೆ ಈ ಕಾವ್ಯ ತುಂಬ ಸೊಗಸಾಗಿ ಕಟ್ಟಿಕೊಳ್ಳಕ್ಕೆ ಇಲ್ಲಿ ರಣ್ಣ ಪ್ರಯತ್ನ ಮಾಡಿದ್ದು ಕೂಡ ಕಾಣ್ತೀವಿ. ಇಲ್ಲಿ ಕಥಾನಾಯಕ ಭೀಮನಾದರೂ ಕೂಡ ದುರ್ಯೋಧನ ಪಾತ್ರವೇ ಹೆಚ್ಚು ಜೀವಂತವಾಗಿ ಚಿತ್ರಣಗೊಂಡಿರುವಂಥದ್ದು ಕಾಣ್ತೀವಿ. ಈತ ಕಾವ್ಯದೊಳಗೆ ದುರಂತ ನಾಯಕನಾಗಿ ಕೂಡ ದುರ್ಯೋಧನ ಕಾಣುವಂಥದ್ದು. ಕೃತಿಗೆ ಸಾಹಸ ಭೀಮ ವಿಜಯ ಎಂದು ಕೂಡ ಹೆಸರಿದ್ದರೂ ಕೂಡ ಗದಾಬದ್ಧ ಎಂದೇ ಇದರ ಖ್ಯಾತಿ ಪಡ್ಕೊಂಡಿದ್ದು ಕೂಡ ನಾವು ಕಾಣ್ತೀವಿ. ಒಟ್ಟಾರೆ ರಣ್ಣ ತನ್ನ ಸಾಹಸ ಭೀಮ ವಿಜಯ ಅನ್ನುವಂಥ ಕೃತಿಯ ಮೂಲಕ ದುರ್ಯೋಧನ ವಿಲಾಪ ಅನ್ನುವಂಥದ್ದು ಅಲ್ಲಿನ ಆ ಸನ್ನಿವೇಶಗಳನ್ನು ತುಂಬ ಗಟ್ಟಿಯಾಗಿ ತಿಳಿಸಿಕೊಂಡಕ್ಕೆ ಕವಿ ಇಲ್ಲಿ ಪ್ರಯತ್ನ ಮಾಡುವಂಥದ್ದು. ಇಡೀ ಮಹಾಭಾರತದ ಕುರುಕ್ಷೇತ್ರ ಯುದ್ಧದ ದೃಶ್ಯವೇ ಇಲ್ಲಿ ಮುಖ್ಯ ಕಥಾವಸ್ತು. ಆದರೂ ಕೂಡ ಇಡೀ ಮಹಾಭಾರತವನ್ನು ಇಲ್ಲಿ ಶಿವಾವಲೋಕನ ಕ್ರಮದೊಳಗೆ ನಿರೂಪಿಸುವಂಥ ಕೆಲಸ, ಮತ್ತು ಇಡೀ ಕಾವ್ಯದೊಳಗೆ ನಾಟಕೀಯ ಶೈಲಿಯನ್ನು ಕಂಡುಕೊಳ್ಳುವಂಥದ್ದು, ಮತ್ತು ಮಹಾಭಾರತ ಯುದ್ಧದೊಳಗೆ ತನ್ನವರೆಲ್ಲ ಕಳ್ಕೊಂಡಂಥ ದುರ್ಯೋಧನನು ಯುದ್ಧ ಭೂಮಿಯೊಳಗೆ ಶರಶಯ್ಯದಲ್ಲಿದ್ದ ಬಾಣದ ಹಾಸಿಗೆ ಮೇಲೆ ಇದ್ದಂಥ ತನ್ನ ತಾತ ಭೀಷ್ಮನನ್ನು ಭೇಟಿ ಮಾಡಲಿಕ್ಕೆ ಸಾರಥಿ ಸಂಜಯನೊಡನೆ ಬರುವಂಥದ್ದು, ಸತ್ತು ಬಿದ್ದಿರುವಂಥವ ಅಲ್ಲಿ ವೈರಿ ಪಕ್ಷದ ವೀರ ಅಭಿಮನ್ಯುವನ್ನು ಪ್ರಶಂಸಿಸುವ ಅವರ ಮನೋಧರ್ಮ ಮೆಚ್ಚತಕ್ಕದ್ದಾಗಿದೆ ಅನ್ನುವಂಥದ್ದು. ಗುರು ಇಲ್ಲಿ ದ್ರೋಣಾಚಾರ್ಯರು, ಅವರು ಕೂಡ ಬಾಣಗಳಿಂದ ನುಜ್ಜಾದಂಥ ಅವರ ದೇಹ. ಇಂಥ ಒಂದು ಸಂದರ್ಭದೊಳಗ ಆ ಬಾಣ ಸಮೂಹದಿಂದ ನುಚ್ಚು ನೂರಾದಂಥ ದೇಹ ಮತ್ತು ಕವಚಗೊಳ್ಳಂಥ ದ್ರೋಣಾಚಾರ್ಯರನ್ನ ಅಲ್ಲಿ ದುರ್ಯೋಧನ ನೋಡುವಂಥದ್ದು. ಜೊತೆಗೆ ಗುರುಗಳು ದ್ರೋಣಾಚಾರ್ಯರು, ತಮ್ಮ ದುಶಾಸನ, ಮಗ ಲಕ್ಷ್ಮಣ ಕುಮಾರ ಮತ್ತು ಪ್ರಾಣ ಸ್ನೇಹಿತ ಕರ್ಣ, ಇವರೆಲ್ಲರ ಕಳೆಬರಗಳನ್ನು ಕಂಡು ದುರ್ಯೋಧನರು ಇಲ್ಲಿ ಪಡುವಂಥ ದುಃಖ ದುಮ್ಮಾನ ಹಾಗೂ ಪ್ರಲಾಪಗಳು ಪ್ರಸ್ತುತ ಕಾವ್ಯದೊಳಗೆ ಕರುಳು ಮಿಡಿಯುವಂತೆ ಪ್ರಾರಂಭದಿಂದ ಮುಡಿದಿರ್ತ ಕೈದು ನಂತರ ಕಡಲೊಳಗೆ ಅಡಿಗೆ ನೋಡಿ. ಅಲ್ಲಿ ಸಹಜವಾಗಿ ಇಡೀ ಆ ಸ್ಥಳ ಹೇಗಾಗಿತ್ತು ಅಂದ್ರೆ ಕಾಲಿಡ್ಲಿಕ್ಕೂ ಕೂಡ ಜಾಗ ಇಲ್ಲ, ಮುಡಿದಿರ್ತ
ಮುರಿದು ಬಿದ್ದಿರುವಂಥ ಕೈದು ಅಂದರೆ ಆಯುಧ ಆ ಚೂರುಗಳು ಸ್ವಲ್ಪ ಕೂಡ ಕಾಲಕ್ಕ ಅಲ್ಲಿ ಜಾಗ ಇಲ್ಲ ಅನ್ನುವಂಥದ್ದು ಕೂಡ ಕಾಣ್ತೀವಿ. ದಡಿಗ ಪೆಡಂಗಡ್ ಅಂದರೆ ಭಾರಿ ಹೆಣಗಳನ್ನು ದಾಟಿ ದುರ್ಯೋಧನ ಮುಂದೆ ಸಾಗುವಂಥದ್ದು ಎಲ್ಲಿ ಅಂತಂದರೆ ತಾತ ಅಲ್ಲಿ ಭೀಷ್ಮಾಚಾರ್ಯರ ಬಳಿಗೆ. ಅಲ್ಲಿ ಅಂತಂದರೆ ಅಂತಿಮವಾಗಿ ಅಲ್ಲಿ ದುರ್ಯೋಧನ ಭೀಷ್ಮಾಚಾರ್ಯರ ಮೂಲಕ ಒಂದು ಹಂತಕ್ಕೆ ಬರಲಿಕ್ಕೆ ಪ್ರಯತ್ನ ಮಾಡುವಂಥದ್ದು ಕೂಡ ನಾವು ಕಾಣ್ತೀವಿ. ಒಟ್ಟಾರೆ ಇಂಥ ಎಲ್ಲ ಸನ್ನಿವೇಶಗಳನ್ನು ಕೂಡ ಈ ಕಾವ್ಯದ ಸಾಲುಗಳಿಂದ ನಮಗೆ ಸ್ಪಷ್ಟವಾಗಿ ಕವಿಯರನ್ನು ಕಟ್ಟಿಕೊಳ್ಳಕ್ಕೆ ಪ್ರಯತ್ನ ಮಾಡುವಂಥದ್ದು. ಒಟ್ಟಾರೆ ಇವರೆಲ್ಲರನ್ನೂ ಕೂಡ ದಾಟಿ ದಾಟಿ ಮುಂದೆ ಸಾಗುವಂಥ ಸಂದರ್ಭದೊಳಗೆ ಇಲ್ಲಿ ನಿಮಗೆ ಪದ್ಯದ ಸಾಲು 10ನೇದು. ಹೀಗಾಗಿ ಇಲ್ಲಿ ನಿಮಗೆ ಆ ವಚನ ಅಂದರೆ ಗದ್ಯ ಭಾಗದಲ್ಲಿ ಎಂದು ವಿಪ್ರಳಪಂಗೈದು ತನ್ನ ತಮ್ಮನ ಕಳೆ ಬರವನ್ನು ನೋಡಲು ಆರದೆ ಅಲ್ಲಿ ತಳರ್ದು ದಿನಕರ ತನುಜನ ರಾಜ ರಾಜಂ ನೋಡಿ ಬಾಷ್ಪ ವಾರಿ ದಾರ ಪೂರಿತ ಲೋಚನ ಆಗಿ. ಅಲ್ಲಿ ದುರ್ಯೋಧನ ನಿಜಕ್ಕೂ ಕೂಡ ತನ್ನ ತಮ್ಮ ಇಲ್ಲಿ ತಾಯಿ ಎದೆಹಾಲನ್ನು ಹಾನಂದ ಬಳಿಕ ಅವನು ಸೋಮರಸವನ್ನು ಉತ್ತಮವಾದಂಥ ಭೋಜನವನ್ನು ಚಿಕ್ಕಂದಿನಿಂದ ಇಲ್ಲಿವರೆಗೆ ಎಲ್ಲಿಯೂ ಕೂಡ ಆತ ಇಲ್ಲಿ ಮರೆಯಲಾಗದಂಥದ್ದು ಕೂಡ ನಾವು ಕಾಣ್ತೀವಿ. ಮೀರಿ ನಡೆದುಕೊಳ್ಳಿಲ್ಲ. ಆದರೆ ಇಲ್ಲಿ ಆತ ಮೊದಲು ಇಲ್ಲಿ ಸಾವಿಗೆ ಒಳಗಾಗಿರ್ತಕ್ಕಂಥ ಸಂದರ್ಭವನ್ನು ಕಂಡುಕೊಂಡು ದುರ್ಯೋಧನ ತಮ್ಮನ್ನೇ ಅಲ್ಲಿ ತುಂಬ ದುಃಖಕ್ಕೆ ಒಳಗಾಗ್ತಾನೆ. ಹೀಗಾಗಿ ಇಂಥ ಒಂದು ಸಂದರ್ಭದೊಳಗೆ ಅಲ್ಲಿ ಎಂದು ವಿಪ್ರಳಪಾಂಗೈದು ಇಲ್ಲಿ ಪ್ರಮುಖವಾಗಿ ಅಂದರೆ ಕವಿ ಆ ಸಂದರ್ಭದೊಳಗೆ ಸಾಕಷ್ಟು ನೋವುಗಳನ್ನು ಯಾತನೆಗಳನ್ನು ಅಲ್ಲಿ ದುರ್ಯೋಧನ ಅನುಭವಿಸುವ ಮೂಲಕ ಸಾಕಷ್ಟು ಆ ಸನ್ನಿವೇಶಗಳನ್ನು ಕಳೆ ಇಲ್ಲಿ ಕಟ್ಟಿಕೊಳ್ಳಲು ಪ್ರಯತ್ನ ಮಾಡ್ತಾರೆ. ಕಳೆ ಬರ ಅಂದರೆ ಆ ಶವ, ಕಳೆ ಬರ ಅಂದರೆ ಶವ, ಕಳೆ ಬರ ಶವ. ಹಾಗೆ ಇಲ್ಲಿ ತಳರ್ದು, ತಳರ್ದು ಅಂದರೆ ಹೊರಟು, ತಳರ್ದು ತಳರ್ದು ಅಂದರೆ ಹೊರಟು. ಈ ರೀತಿಯೊಳಗೆ ಅಲ್ಲಿ ದುರ್ಯೋಧನ ಆ ಸಂದರ್ಭದೊಳಗೆ ತುಂಬ ಪ್ರಲಾಪಿಸುತ್ತಾ ಎಂದು ಪ್ರಲಾಪಿಸುತ್ತಾ ಇನ್ನು ತನ್ನ ತಮ್ಮನ ಶವವನ್ನು ನೋಡಲಾಗದೆ ಅಲ್ಲಿಂದ ಮುಂದೆ ಬಂದು ಅಲ್ಲಿ ಸೂರ್ಯಪುತ್ರನಾದ ಕರ್ಣನನ್ನು ದುರ್ಯೋಧನನ್ನು ನೋಡಿ ಆ ಸಂದರ್ಭದೊಳಗೆ ತುಂಬ ದುಃಖಕ್ಕೆ ಒಳಗಾಗ್ತಾರೆ. ದುಃಖದ ಆ ಕಂಬನಿ ತುಂಬಿ ಬಂದಿತ್ತು ಅನ್ನೋದು ಕೂಡ ಕಾಣ್ತೀವಿ. ಈ ರೀತಿಯೊಳಗೆ ಆ ವಚನ ಗದ್ಯ ಭಾಗದೊಳಗೆ ಪ್ರಮುಖವಾಗಿ ಅಂದರೆ ಆ ಸಂದರ್ಭದೊಳಗೆ ಅಲ್ಲಿ ಪ್ರಲಾಪಿಸುವಂಥ ದುರ್ಯೋಧನ ಇನ್ನು ತನ್ನ ತಮ್ಮನ ಶವವನ್ನು ನೋಡಲಿಕ್ಕೆ ಆಗಲಾರದೆ ಅಲ್ಲಿಂದ ಮುಂದೆ ಸಾಗ್ತಾನೆ. ತನ್ನ ಅಜ್ಜ ಅಲ್ಲಿ ಭೀಷ್ಮಾಚಾರ್ಯರ ಬಳಿಗೆ ಹೋಗುವಂಥ ಸಂದರ್ಭದೊಳಗೆ ಇವರೆಲ್ಲರ ಹೆಣಗಳನ್ನು ದಾಟಿ ಸಾಗುವಂಥದ್ದು ಗುರು ದ್ರೋಣಾಚಾರ್ಯರು. ಹಾಗೆ ವೈರಿ ಪುತ್ರನ ಮಗನಾದಂಥ ಅಭಿಮನ್ಯು ಆಗಿರ್ಬೋದು, ಹಾಗೂ ಇಲ್ಲಿ ತನ್ನ ಮಗ ಲಕ್ಷ್ಮಣ ಕುಮಾರ ಆಗಿರ್ಬೋದು, ತನ್ನ ತಮ್ಮ ಇಲ್ಲಿ ದುಶಾಸನ ಆಗಿರ್ಬೋದು, ಹಾಗೆ ತನ್ನ ಗೆಳೆಯ ಅಲ್ಲಿ ಕರ್ಣ ಆಗಿರ್ಬೋದು, ಇವರೆಲ್ಲರನ್ನೂ ಕೂಡ ದಾಟಿ ದುರ್ಯೋಧನ ಮುಂದೆ ಸಾಗ್ತಾನೆ. ಎಲ್ಲಿ ಅಂತೇಳಿದ್ರೆ ಭೀಷ್ಮಾಚಾರ್ಯ ಬಳಿ ಶರಶಯ್ಯ ಆ ಬಾಣದ ಹಾಸಿಗೆ ಮೇಲೆ ಮಲಗಿರುವಂಥ ಭೀಷ್ಮಾಚಾರ್ಯ ಬಳಿಗೆ ಸಾಗುವಂಥದ್ದು ನಾವು ಇಲ್ಲಿ ಕಾಣ್ತೀವಿ. ಅದಕ್ಕೆ ಈ ಪ್ರಲಾಪಿಸುತ್ತಾ ಇನ್ನು ತನ್ನ ತಮ್ಮನ ಶವವನ್ನು ನೋಡಲಾಗದೆ ಅಲ್ಲಿಂದ ಮುಂದೆ ಬಂದು ಸೂರ್ಯಪುತ್ರನಾದಂಥ ಸೂರ್ಯನ ಮಗನಾದಂಥ ಕರ್ಣನನ್ನು ಇಲ್ಲಿ ದುರ್ಯೋಧನ ನೋಡಿ ತುಂಬ ದುಃಖಕ್ಕೆ ಒಳಗಾಗಿ ಕಂಬನಿ ತುಂಬಿ ಬಂತು ಅನ್ನುವಂಥದ್ದು ಈ ಪದ್ಯದ ಸಾಲುಗಳಿಂದ ಇಲ್ಲಿ ನಾವು ಕಾಣ್ತೀವಿ. ಈ ರೀತಿಯಾಗಿ ಮುಂದೆ ಆ 10ನೇ ಪದ್ಯದ ಸಾಲಿನೊಳಗೆ ಆನು ದುಶಾಸನನು ತುಂಬ ಸೊಗಸಾಗಿ ಕವಿ ಆ ಕಾವ್ಯದ ಸಾಲುಗಳಿಂದ ಕಟ್ಟಿಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾರೆ. ಹೀಗಾಗಿ ಆ ಸಂದರ್ಭದೊಳಗೆ ಅಂದರೆ
ಆ ತಮ್ಮನ ಶವವನ್ನ ನೋಡಲಿಕ್ಕಾಗಲಾರದೆ ಅಲ್ಲಿಂದ ಮುಂದೆ ಸಾಗುವಂಥದ್ದು. ದುಶಾಸನದ ಶವವನ್ನ ನೋಡಲಿಕ್ಕಾಗಲಾರದೆ ಮುಂದೆ ಬಂದು ಸೂರ್ಯಪುತ್ರ ಸೂರ್ಯನ ಮಗನಾದಂಥ ಕರ್ಣನನ್ನ ದುರ್ಯೋಧನ ನೋಡಿ ತುಂಬ ದುಃಖಕ್ಕೆ ಒಳಗಾಗ್ತಾನೆ, ಆತಂಕಕ್ಕೆ ಒಳಗಾಗ್ತಾನೆ, ಪ್ರಲಾಪಿಸುವಂಥದ್ದು ಕಾಣ್ತೀವಿ, ಕಂಬಳಿ ತುಂಬಿ ಬಂತು ಅನ್ನುವಂಥದ್ದು. ಪ್ರಮುಖವಾಗಿ ದುರ್ಯೋಧನ ತನ್ನವರೆಲ್ಲ ಕಳ್ಕೊಂಡಂಥ ಸಂದರ್ಭದೊಳಗೆ ತುಂಬ ಆತಂಕಕ್ಕೆ ಒಳಗಾಗ್ತಾನೆ, ತುಂಬ ದುಃಖಕ್ಕೆ ಒಳಗಾಗ್ತಾನೆ. ತುಂಬ ಸಾಮರ್ಥ್ಯ ಇದ್ದಂಥ ವ್ಯಕ್ತಿ, ಛಲ ಇದ್ದಂಥ ವ್ಯಕ್ತಿ, ಧೈರ್ಯ ಇದ್ದಂಥ ವ್ಯಕ್ತಿ ದುರ್ಯೋಧನ. ನಿಜಕ್ಕೂ ಮಹಾಭಾರತದೊಳಗೆ ಕೌರವರೊಳಗೆ ದುರ್ಯೋಧನ ಪಾತ್ರ, ದುರ್ಯೋಧನ ಅಂಥ ಮಹಾನ್ ವ್ಯಕ್ತಿತ್ವ ಆಗುತ್ತಂತೆ. ಅಂಥ ವ್ಯಕ್ತಿತ್ವಕ್ಕೆ ನಿಜಕ್ಕೂ ಕೂಡ ಆ ಸಂದರ್ಭದೊಳಗೆ ತುಂಬ ಆತಂಕ ಉಂಟಾಗಿರುವುದು ಕಾಣ್ತೀವಿ, ತನ್ನವರೆಲ್ಲ ಕಳ್ಕೊಂಡಂಥ ಸಂದರ್ಭದೊಳಗೆ. ಬಹಳಷ್ಟು ಜನ ಅವರೆಲ್ಲ ಇದ್ದರೂ ಕೂಡ ಅಲ್ಲಿ ಸಾವಿಗೆ ಒಳಗಾಗಿರುವಂಥದ್ದು. ದ್ರೋಣಾಚಾರ್ಯರು ಶಿವನಿಗೂ ಕೂಡ, ಶಿವನು ಎದುರು ಬಂದು ನಿಮ್ಮನ್ನ ಆ ಬಿಲ್ವಿದ್ಯೆಯೊಳಗೆ ತೊಡಗಿಸಿಕೊಂಡ್ರೆ ಶಿವನು ಕೂಡ ಸೋಲ್ತಾನೆ. ಅಂಥದ್ರೊಳಗೆ ನೀವು ಇಲ್ಲಿ ಸಾವಿಗೆ ಒಳಗಾಗಿದ್ದರಲ್ಲ, ಅದು ನನ್ನ ಕರ್ಮ ಫಲವೇ ಅಂತ ಹೇಳ್ತಾನೆ ದುರ್ಯೋಧನ. ನಿಜಕ್ಕೂ ಕೂಡ ಪಾಂಡವರು ಮತ್ತು ಕೌರವರು, ವಿಶೇಷವಾಗಿ ಕೌರವರು ತುಂಬ ಅಹಂದಿಂದ ವರ್ತಿಸಿರುವಂಥದ್ದೇ ಅಲ್ಲಿ ಮುಖ್ಯವಾಗಿ ಕಾರಣ ಆಗಿರುವಂಥದ್ದು. ಅದಕ್ಕಲೇ ಯಾವಾಗಲೂ ಕೂಡ ಎಷ್ಟೇ ಸಾಮರ್ಥ್ಯ, ಅಧಿಕಾರ, ಸಂಪತ್ತು ಏನೇ ಬಂದರೂ ಕೂಡ ಪ್ರಮುಖವಾಗಿ ಅಹಂ ಅನ್ನೋದು ಬರಬಾರ್ದು. ಅದಕ್ಕೆ ಒಂದು ಕಡೆ ಕನಕದಾಸರು ಭಾಳ ಚಂದ ಹೇಳ್ತಾರೆ ತಮ್ಮ ಕೀರ್ತನೆಯೊಳಗೆ, ವ್ಯಾಸರಾಯರು ಅವರ ಸಮ್ಮುಖದೊಳಗೆ ಶಿಷ್ಯಗಳಿಗೆ ಎಲ್ಲರೂ ಇರ್ತಾರೆ. ಅಂಥ ಒಂದು ಸಂದರ್ಭ ಒಳಗೆ ಇದರಲ್ಲಿ ಯಾರಾದರೂ ಕೂಡ ವೈಕುಂಠಕ್ಕೆ ಸ್ವರ್ಗಕ್ಕೆ ಹೋಗಬಹುದೇ ಅಂತಂದಾಗ, ಅವಾಗ ಅಣ್ಣ ಹೋಗ್ತೀನಿ ನಾ ಹೋಗ್ತೀನಿ ಅಂತೇಳಿ ಶಿಷ್ಯಗಳಿಗೆ ಕೆಲವರು ಹೇಳ್ತಾರೆ. ಆದರೆ ಕನಕದಾಸರನ್ನು ಪ್ರಶ್ನೆ ಮಾಡ್ತಾರೆ, ಯಾಕೆ ಕನಕದಾಸ ಏನು ಹೇಳ್ತಾ ಇಲ್ಲ ಅಂತಂದಾಗ ಅವರನ್ನು ಅಲ್ಲಿ ಕೇಳಿದಾಗ ಅವಾಗ ಕನಕದಾಸ ಹೇಳ್ತಾನೆ ವ್ಯಾಸರಾಯರಿಗೆ ಗುರುಗಳಿಗೆ, ನಾನು ಅಂಬುದು ಹೋದರೆ, ನಾನು ಅಂಬುದು ಹೋದರೆ ಹೋಗಬಹುದು. ನೋಡಿ ನಾನು ಅನ್ನೋದೇನು ಅಹಂಕಾರ, ಅಹಂ ಅದು ಹೋದರೆ ಹೋಗಬಹುದು ಸ್ವರ್ಗಕ್ಕೆ ವೈಕುಂಠಕ್ಕೆ ಅನ್ನುವಂಥ ಮಾತುಗಳನ್ನ ಅತ್ಯಂತ ಮಾರ್ಮಿಕವಾಗಿ ಮೌಲ್ಯವುಳ್ಳಂಥ ವಿಚಾರಗಳನ್ನು ಸಾಹಿತ್ಯದಿಂದ, ಕೀರ್ತನೆಗಳಿಂದ, ವಚನ ಸಾಹಿತ್ಯದಿಂದ, ಜೈನ ಸಾಹಿತ್ಯದಿಂದ, ಜನಪದ ಸಾಹಿತ್ಯದಿಂದ ಸಾಕಷ್ಟು ಮೌಲ್ಯಗಳು, ಚಿಂತನೆಗಳು, ವಿಚಾರಗಳು, ಅನುಭವಗಳು ಕಂಡುಕೊಳ್ಳಕ್ಕೆ ಸಾಧ್ಯ ಆಗಿರುವಂಥದ್ದು. ಇಂಥ ಒಂದು ಸಂದರ್ಭ ಒಳಗೆ ಅಲ್ಲಿ ಅಹಂ ಅನ್ನೋದು ಬರಬಾರ್ದು, ಗರ್ವ ಅನ್ನೋದು ಬರಬಾರ್ದು. ಹೀಗಾಗಿ ಗರ್ವನೇ ಅವರಿಗೆ ನಾಶ ಮಾಡ್ತದೆ ಕೌರವರಿಗೆ. ಈ ಕಾರಣದಿಂದ ಅಲ್ಲಿ ಅದಕ್ಕೆ ಅಲ್ಲಿ ದ್ರೋಣಾಚಾರ್ಯರ ಗುರು ದ್ರೋಣಾಚಾರ್ಯಗಳಿಗೆ ಅವರ ಹತ್ತಿರ ನಿಂತ್ಕೊಂಡು ತಾನು ಹೇಳ್ತಾನೆ, ಕರ್ಮ ಫಲವೇ, ನಿಮ್ಮ ಉದಾಸೀನವೇ, ಈ ಸೋಲು ಯಾಕೆ ಆಯಿತು ಅನ್ನುವಂಥದ್ದು. ಇಡೀ ಅವರ ಧ್ಯೇಯ ಮುಚ್ಚು ನೂರಾಗಿರುತ್ತದೆ. ಆ ಸಂದರ್ಭವನ್ನು ಕಂಡುಕೊಂಡು ದುರ್ಯೋಧನ ತುಂಬ ಆತಂಕಕ್ಕೆ ಒಳಗಾಗುವಂಥದ್ದು ಕಾಣ್ತೀವಿ. ಇಂಥ ಒಂದು ಸಂದರ್ಭ ಒಳಗೆ ಇಲ್ಲಿ ಮುಂದೆ ದುರ್ಯೋಧನ ಹೇಳ್ತಾನೆ, ಆನಂ ದುಶಾಸನಂ ನೀನು ಮೂವರೇ ದಲ್ ಆತನು ಕಳ ಬಳಿಕೆ ಇಲ್ಲಿ ಆನಂ ನೀನೇ ಇಲ್ಲಿ ದಲ್ ರುಗಳ್ ನೀನು ಮಗಲ್ದೆ ಓದೆಯ ಅಂಗದಾಪತಿ ಅನ್ನುವಂಥದ್ದು. ನೋಡಿ ಇಲ್ಲಿ ಅಂಗದಾಪತಿ ಅಂಗ ದೇಶದ ರಾಜ್ಯನನ್ನಾಗಿ ಮಾಡ್ತಾನೆ ದುರ್ಯೋಧನ. ನಿಜಕ್ಕೂ ದುರ್ಯೋಧನ ಕರ್ಣನಿಗೆ ತುಂಬ ಪ್ರೀತಿಯಿಂದ ಕಂಡುಕೊಳ್ಳುವಂಥದ್ದು, ಅಷ್ಟೇ ಪ್ರೀತಿಯಿಂದ ಕರ್ಣನು ಕೂಡ ದುರ್ಯೋಧನ ಕಂಡುಕೊಳ್ತಾನೆ. ಹೀಗಾಗಿ ಯಾವಾಗಲೂ ಕೂಡ ಎಲ್ಲೇ ಆಗಲಿ ಆತ್ಮೀಯತೆ ಅನ್ನೋದು, ಪ್ರೀತಿ ಅನ್ನೋದು ಅಧಿಕಾರದಿಂದ ಅಲ್ಲ, ತಮ್ಮ ಒಳ್ಳೆತನ, ಒಳ್ಳೆ ಭಾವನೆ, ಒಳ್ಳೆ ನಡವಳಿಕೆಯಿಂದ ಮಾತ್ರ ಅದನ್ನು ಉಳಿಸಿಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ಇಂಥ ಒಂದು ಸಂದರ್ಭ ಒಳಗೆ ದುರ್ಯೋಧನ ಕರ್ಣನಿಗೆ ಅತ್ಯಂತ ಗೌರವದಿಂದ ಕಂಡುಕೊಳ್ಳುವಂಥದ್ದು, ಹಾಗೆ ಕರ್ಣನೂ ಕೂಡ ದುರ್ಯೋಧನಿಗೆ ಅತ್ಯಂತ ಗೌರವದಿಂದ ಕಂಡುಕೊಳ್ಳುವಂಥದ್ದು ಇಲ್ಲಿ ಕಂಡು ಬರ್ತದೆ. ಇಂಥ ಸಂದರ್ಭ ಒಳಗೆ ಇಲ್ಲಿ ಆನಂ ಅಂದರೆ ಇಲ್ಲಿ ದುರ್ಯೋಧನ ಸಂದರ್ಭ ಒಳಗೆ ಆ ಒಂದು ವಿಚಾರಗಳನ್ನು ಇಲ್ಲಿ ದಲ್ ಅಂದರೆ ದಿಟ ಅಲ್ಲವೇ, ಹಾಗೆ ಇಲ್ಲಿ ಕಳ ಅಂದರೆ ತೀರಿದ, ಇವೆಲ್ಲವೂ ಕೂಡ ಆನಂ ದುಶಾಸನ. ನೋಡಿ ಇಲ್ಲಿ ಮುಂದೆ ಏನು ಹೇಳ್ತಾನೆ ಅಲ್ಲಿ ಕವಿ ಅಂತ ಹೇಳಿದ್ರೆ, ದುರ್ಯೋಧನ ಮೂಲಕ ನಾವು ಏನು ಹೇಳ್ತಂದ್ರೆ, ನಾನು ದುಶಾಸನನು ಹಾಗೂ ನೀನು ಈ ಮೂವರೇ ಒಂದು ಜೀವವಾಗಿ ಇದ್ದಂಥವು. ಇಲ್ಲಿ ತಾನು ಅಂದರೆ ದುರ್ಯೋಧನ ಅಂದರೆ ನಾನು ಮತ್ತು ದುಶಾಸನನು ಹಾಗೂ ನೀನು, ನೀನು ಅಂದರೆ ಕರ್ಣ, ದುರ್ಯೋಧನ ದುಶಾಸನ ಮತ್ತು ಕರ್ಣ ನೀನು ಈ ಮೂವರೇ ಒಂದು ಜೀವವಾಗಿ, ಒಂದು ನಾಣ್ಯದ ಎರಡು ಮುಖ ಎಂದವಲ್ಲ ಅದೇ ರೀತಿಯೊಳಗೆ ಒಂದು ನಾಣ್ಯದ ಮೂರು ಮುಖ ಇವರು ಇದ್ದಂಥವ್ರು. ಅಷ್ಟರ ಮಟ್ಟಿಗೆ ಪ್ರೀತಿಯಿಂದ, ವಿಶ್ವಾಸದಿಂದ, ನಿಷ್ಠೆಯಿಂದ, ಶ್ರದ್ಧೆಯಿಂದ, ಪ್ರಾಮಾಣಿಕತೆಯಿಂದ
ಅಲ್ಲಿ ಮೂರು ಜನ ಹೊಂದ್ಕೊಂಡು ಇದ್ದೀವಿ ಜೀವವಾಗಿ ಇದ್ದವರು. ಹೀಗಾಗಿ ದುಶಾಸನನು ಹೋದ ಬಳಿಕ, ಅವನು ತೀರಿ ಹೋದ ಬಳಿಕ ನಾನು ಮತ್ತು ನೀನು ಇಬ್ಬರೇ ನಾವು ಉಳಿದೆವು ಇದ್ದೆವು ಅಂತೇಳಿ ಆ ದುರ್ಯೋಧನ ಆಸನದೊಳಗೆ ತಿಳ್ಕೊಂಡಿದ್ದ. ಈಗ ನೀನು ಕೂಡ ನನ್ನನ್ನು ಬಿಟ್ಟು ಎಲ್ಲಿಗೆ ಹೋದೆ ಅಂಗದಾಪತಿ ಕರ್ಣನೇ? ಅಂಗದಾಪತಿ ಅಂಗ ದೇಶದ ರಾಜನನ್ನಾಗಿ ದುರ್ಯೋಧನ ಮಾಡಿರುವಂಥ ಸಂದರ್ಭ ಒಳಗೆ ನಿಜಕ್ಕೂ ಆ ಸನ್ನಿವೇಶವನ್ನು ಸಂದರ್ಭವನ್ನು ನಾವಿಲ್ಲಿ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಒಟ್ಟಾರೆ ಇಂಥ ಅಂಗದಾಪತಿಯನ್ನು ಕರ್ಣನನ್ನು ಅಂದರೆ ಈಗ ನೀನು ಕೂಡ ನನ್ನನ್ನು ಬಿಟ್ಟು ದುರ್ಯೋಧನ ತುಂಬ ಆತಂಕದಿಂದ ವಿಲಾಪಿಸುವಂಥದ್ದು ದುಃಖಿಸುವಂಥದ್ದು ಕಾಣ್ತೀವಿ. ಒಟ್ಟಾರೆ ಇಲ್ಲಿ ದುಶಾಸನ ನಾನು ಮತ್ತು ಕರ್ಣ ಮೂರು ಜನ ಒಂದು ಜೀವಾಗಿದ್ದಂಥವ್ರು. ಹೀಗಾಗಿ ದುಶಾಸನ ತಮ್ಮ ತೀರಿ ಹೋಗಿದ್ದಾನೆ, ನೀನಾದರೂ ಇದ್ದೀಯ ಅಂತ ತಿಳ್ಕೊಂಡಿದ್ದೆ ನಾನು. ನೀನು ಕೂಡ ಏನಂದ್ರೆ ಇಲ್ಲಿ ತೀರಿ ಹೋಗಿದೆಯಲ್ಲ, ಈಗ ನೀನು ಕೂಡ ನನ್ನನ್ನು ಬಿಟ್ಟು ಎಲ್ಲಿಗೆ ಹೋದೆ ಕರ್ಣ ಅಂಗದಾಪತಿ ಅಂಥೇಳಿ ತುಂಬ ಭಾವುಕರಾಗಿ ಆ ಸಂದರ್ಭದೊಳಗೆ ದುರ್ಯೋಧನ ಆ ಸ್ಥಿತಿ ಆ ಸಂದರ್ಭ ಇವೆಲ್ಲವೂ ಕೂಡ ಅತ್ಯಂತ ಗಟ್ಟಿಯಾಗಿ ಗಮನಿಸುವಂಥದ್ದು ಕಂಡುಬರ್ತದೆ. ಹಾಗೆ ಮುಂದಿನ ಪದ್ಯಭಾಗದೊಳಗೆ ನಿನ್ನ ಕಳೆಯ ಸುಯೋಧನನ ನೋಡದೆ ನುಡಿಯ ರಪ್ಪಿಕೊಳ್ಳದೆ ಬೆಸನೆ ನೆನ್ನದೆ ಜಿಯ ಎನ್ನದೆ ದೇವ ಎನ್ನದೆ ಏಕೆ ಸುರಿದಿರುಪೆ ಅಂಗದಾಪತಿ? ನೋಡಿ ಎಷ್ಟ ರನ್ನ ಕವಿ ತುಂಬ ಗಟ್ಟಿಯಾಗಿ ಆ ಕಾವ್ಯವನ್ನು ಕಟ್ಟಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ನಿನ್ನ ಕೆಳೆಯಂ ಸುಯೋಧನನು, ನಿನ್ನ ಗೆಳೆಯನಾದ ದುರ್ಯೋಧನ ಸುಯೋಧನನ ಅಂದರೆ ಇಲ್ಲಿ ನೋಡದೆ ಮಾತನಾಡದೆ ಮತ್ತು ಇಲ್ಲಿ ಅಪ್ಪಿಕೊಳ್ಳದೆ ಹಾಗೆ ಅಪ್ಪಣೆ ಏನೆಂದು ಕೇಳದೆ ಯಜಮಾನ ಸ್ವಾಮಿ ಎನ್ನದೆ ನೋಡ್ರಿ ಇಷ್ಟೆಲ್ಲವೂ ಕೂಡ ಆ ಸಂದರ್ಭದೊಳಗೆ ದುರ್ಯೋಧನ ಕರ್ಣನನ್ನು ಕಂಡುಕೊಳ್ಳುವಂಥದ್ದು ಕಂಡುಬರ್ತದೆ. ಒಟ್ಟಾರೆ ನಿನ್ನ ಗೆಳೆಯನಾದ ಸುಯೋಧನನ್ನು ನೋಡದೆ ದುರ್ಯೋಧನ ನೋಡದೆ ಮಾತನಾಡದೆ ಅಪ್ಪಿಕೊಳ್ಳದೆ ಅಪ್ಪಣೆ ಏನೆಂದು ಇಲ್ಲಿ ಕೇಳದೆ ಯಜಮಾನ ಸ್ವಾಮಿ ಎನ್ನದೆ ದೇವ ಎನ್ನದೆ ಈ ರೀತಿ ಒಳಗೆ ಅಲ್ಲಿ ಏಕೆ ಮಾತನಾಡದಿರುವೆ ಅಂಗದಾಪತಿ ಕರ್ಣ ಯಾಕೆ ಮಾತಾಡ್ತಾ ಇಲ್ಲ? ಯಾಕಂದ್ರೆ ಬಂದಾಗೊಮ್ಮ ಅಪ್ಪಿಕೊಳ್ಳುವಂಥವ ಯಜಮಾನ ಅನ್ನುವಂಥವ ದೇವ ಅನ್ನುವಂಥವ ಅಪ್ಪಣೆ ಏನೆಂದು ಕೇಳುವಂಥವ ಇಂಥ ಸಂದರ್ಭದಲ್ಲಿ ನನ್ನ ಗೆಳೆಯನಾದ ಸುವೇದನನ್ನು ನೋಡದೆ ಮಾತನಾಡದೆ ಯಾಕೆ ಅಪ್ಪಿಕೊಳ್ಳದೆ ಅಪ್ಪಣೆ ಏನೆಂದು ಕೇಳದೆ ಯಜಮಾನ ಎನ್ನದೆ ದೇವ ಎನ್ನದೆ ಮಾತನಾಡದಿರುವುದು ಕಂಡು ದುರ್ಯೋಧನ ಆ ಸಂದರ್ಭದೊಳಗೆ ತುಂಬ ಆತಂಕಕ್ಕೊಳಗಾಗಿ ಅಂಗದಾಪತಿ ಅಂತ ಕೇಳ್ತಾನೆ. ಅದಕ್ಕೆ ಈ ಸಂದರ್ಭದೊಳಗೆ ಆ ಕವಿ ಸಾಕಷ್ಟು ಅನುಭವಗಳನ್ನು ಬೆಚ್ಚಿಡುವಂಥ ಒಂದು ಪ್ರಯತ್ನದೊಳಗೆ ಕವಿ ತನ್ನ ಆಲೋಚನೆಗಳನ್ನು ಅನುಭವಗಳನ್ನು ಈ ಕಾವ್ಯದ ಸಾಲಿನೊಳಗೆ ಹಿಡಿದಿರುವಂಥದ್ದು ಕಾಣ್ತೀವಿ. ಹೀಗಾಗಿ ಕೆಳೆಯ ಕೆಳೆಯ ಅಂದರೆ ಗೆಳೆಯ ಕೆಳೆಯ ಕೆಳೆಯ ಗೆಳೆಯ ಈ ಅರ್ಥದೊಳಗೆ ಪ್ರಮುಖವಾಗಿ ನಿಮಗೆ ಅಲ್ಲಿ ಗೆಳೆಯ ಸ್ನೇಹಿತ ಹಾಗೆ ಬೆಸನ್ ಬೆಸನ್ ಅಂದರೆ ಆಜ್ಞೆ ಬೆಸನ್ ಆಜ್ಞೆ ಮಾಡಿ ಹಾಗೆ ಇಲ್ಲಿ ಜಿಯ ಜಿಯ ಅಂದರೆ ಯಜಮಾನ ಎನ್ನದೆ ಯಜಮಾನ ನೋಡಿ ಇಷ್ಟ ಮಟ್ಟಿಗೆ ಕರ್ಣ ಗುರುವನ್ನು ತುಂಬ ಗೌರವದಿಂದ ಕಂಡುಕೊಳ್ತಾ ಇದ್ದರು. ಅತ್ಯಂತ ಪ್ರೀತಿಯಿಂದ ವಿಶ್ವಾಸದಿಂದ ನಂಬಿಕೆಯಿಂದ ಅಪ್ಪಿಕೊಳ್ಳುವಂಥದ್ದು ಯಜಮಾನ ಅನ್ನುವಂಥದ್ದು ದೇವ ಅನ್ನುವಂಥದ್ದು ಸ್ವಾಮಿ ಅನ್ನುವಂಥದ್ದು ತುಂಬ ಅಪರೂಪದ ಗುಣಮಟ್ಟದ ವ್ಯಕ್ತಿತ್ವವುಳ್ಳಂಥ ಕರ್ಣ ನಿಷ್ಠಾವಂತ ಇದ್ದಂಥ ವ್ಯಕ್ತಿ. ಇಂಥ ವ್ಯಕ್ತಿ ನಿಜಕ್ಕೂ ಆ ಸಂದರ್ಭದೊಳಗೆ ಸಾವಿಗೆ ಒಳಗಾಗಿರುವಂಥದ್ದನ್ನು ಗಮನಿಸಿದಂಥ ದುರ್ಯೋಧನ ತುಂಬ ಆತಂಕ ಮತ್ತು ದುಃಖಕ್ಕೆ ಅಲ್ಲಿ ಒಳಗಾಗುವಂಥದ್ದು ಕಾಣ್ತೀವಿ. ಹೀಗಾಗಿ ದುಶಾಸನ ತಮ್ಮ ದುಶಾಸನ ಆತ ತೀರಿಕೊಂಡು ಹೋದ ಮ್ಯಾಗ ನಾನು ಮತ್ತು ನೀನು ಮೂರು ಜನ ಒಂದು ಜೀವ ಆಗಿದ್ದಂಥವು. ಹೀಗಾಗಿ ಅವನು ಹೋದ ಮ್ಯಾಗ ನೀ ಇದೆ ತಿಳ್ಕೊಂಡಿದ್ದ ನೀನು ಇಲ್ಲ ಯಾಕೆ ಅಂತೇಳಿ ಕರ್ಣನೇ ಅಂಗದಾಪತಿ ಅಂತ ಕೇಳೋದ್ರ ಮೂಲಕ ಜಿಯ ಯಜಮಾನ ಎನ್ನದೆ ಒಡೆಯ ಎನ್ನದೆ ಏನಂದ್ರೆ ಎಲ್ಲಿ ಹೋದೆ ಅಂಥೇಳಿ ಆ ಸಂದರ್ಭದಲ್ಲಿ ದುರ್ಯೋಧನ ಕರ್ಣನನ್ನು ಅಲ್ಲಿ ಕೇಳುವಂಥದ್ದು ಕೂಡ ಮಾಡುವಂಥದ್ದು. ಹೀಗಾಗಿ ಜಿಯ ಎನ್ನದೆ ದೇವ ಎನ್ನದೆ ಯಾಕೆ ಸುಮ್ಮದಿ ಏಕೆ ಏಕು ಶಿರದಿರುಪೆ ಅಂಗದಾಪತಿ ಯಾಕೆ ಸುಮ್ಮ ಕುರಿತೆ ಮಾತನಾಡದಿರುವುದು
ಅಂಗದಾಪತಿ ಯಾಕೆ ಮಾತಾಡ್ತಾ ಇಲ್ಲ ಅಂಥೇಳಿ ಆ ಸಂದರ್ಭದೊಳಗ ದುರ್ಯೋಧನ ಕರ್ಣನ ಸ್ಥಿತಿಯನ್ನು ನೋಡಿ ಒಟ್ಟಾರೆ ಇಲ್ಲಿ ಅಂಗದಾಪತಿ ಕರ್ಣ ನಿಜಕ್ಕೂ ಇಲ್ಲಿ ದಾಸರಾಜನ ಮಗ ಅನ್ನುವಂಥದ್ದು ಕೂಡ ಕಾಣ್ತೀವಿ ಬೆಸ್ತ ಹೀಗಾಗಿ ಅಂಥ ಸಂದರ್ಭ ಯಾಕೆ ಬಂತು ಅಂತ ಹೇಳಿದ್ರೆ ದ್ರೋಣಾಚಾರ್ಯರು ಆ ಸ್ಪರ್ಧೆ ನಡೆಸಿರುವಂಥ ಸಂದರ್ಭ ಒಳಗೆ ಅದು ಕರ್ಣ ಆಗಿರ್ಬೋದು ಅರ್ಜುನ ಆಗಿರ್ಬೋದು ಹೀಗೆ ಎಲ್ಲ ರಾಜ ಮಹಾರಾಜರು ಕೂಡ ಆ ಸಂದರ್ಭದಲ್ಲಿ ಸ್ಪರ್ಧೆ ನಡೆದಿರುವಂಥ ಸಂದರ್ಭ ಒಳಗೆ ಅಲ್ಲಿ ಅರ್ಜುನ ತುಂಬ ಅಮೋಘ ರೀತಿಯೊಳಗೆ ಸ್ಪರ್ಧೆಯನ್ನು ಮಾಡಿ ಆತ ಎಲ್ಲರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರ ಆಗ್ತಾನೆ. ಆವಾಗ ಮತ್ತೆ ಮುಂದೆ ಕರ್ಣನ ಒಂದು ಪಾಳಿ ಅಂತೇಳಿ ಆತ ಸ್ಪರ್ಧೆ ಮಾಡಲಿಕ್ಕೂ ಹೋಗಬೇಕಾದಂಥ ಸಂದರ್ಭ ಒಳಗೆ ಆವಾಗ ದ್ರೋಣಾಚಾರ್ಯರು ನಿನ್ನ ತಂದೆ ತಾಯಿ ಯಾರು ಅಂತ ಕೇಳುವಂಥದ್ದು ಕೂಡ ನಾವು ಕಾಣ್ತೀವಿ. ಅಂಥ ಸಂದರ್ಭ ಒಳಗೆ ಕರ್ಣ ತಲೆ ಕೆಳಗೆ ಮಾಡುವಂಥದ್ದು ಕಾಣ್ತೀವಿ. ತಲೆ ಕೆಳಗೆ ಮಾಡಿದಂಥ ಸಂದರ್ಭ ಒಳಗೆ ಆವಾಗ ಆತ ಏನು ಹೇಳ್ತಾನೆ ದ್ರೋಣಾಚಾರ್ಯ ಗುರುಗಳಿಗೆ ಅಂತಂದರೆ ದಾಸರಾಜನ ಮಗ ಬೆಸ್ತ ಅನ್ನುವಂಥದ್ದು. ಅಂಥ ಸಂದರ್ಭ ಒಳಗೆ ತನ್ನ ಗೆಳೆಯ ಅಲ್ಲಿ ಏನು ಮಾಡ್ತಾನೆ ಅಂತಂದರೆ ಇಲ್ಲಿ ತಲೆ ಕೆಳಗೆ ಮಾಡಿದಂಥ ಕರ್ಣನನ್ನು ಮತ್ತೆ ಅಲ್ಲಿ ಗಟ್ಟಿಯಾಗಿ ನಿಲ್ಲಿಸೋಕ್ಕ ಅಲ್ಲಿ ಅಂಥ ಒಂದು ಮಹಾನ್ ಶಕ್ತಿಯನ್ನು ಕೊಡೋಕ್ಕೆ ಪ್ರಯತ್ನ ಮಾಡಿದಂಥವರು ಅಲ್ಲಿ ದುರ್ಯೋಧನ ತನ್ನ ಗೆಳೆಯ. ಹೀಗಾಗಿ ಆತನಿಗೆ ಅಂಗರಾಜನ ಅಂಗದೇಶದ ರಾಜನನ್ನಾಗಿ ಮಾಡುವಂಥದ್ದು ಕೂಡ ಅಲ್ಲಿ ಮಾಡುವಂಥದ್ದು ಆ ರಣ ವೀರ ಆದಂಥ ವ್ಯಕ್ತಿ. ಹೀಗಾಗಿ ಆ ಅಂಗದೇಶಕ್ಕೆ ರಾಜನಾಗಿ ಮಾಡೋದ್ರ ಮೂಲಕ ಏನಂದರೆ ದುರ್ಯೋಧನ ಅವನ ಪ್ರೀತಿ ವಿಶ್ವಾಸಕ್ಕೆ ಪಾತ್ರ ಆಗುವಂಥದ್ದು ಕಾಣ್ತೀವಿ. ಹೀಗಾಗಿ ಇಂಥ ಅಂಗದಾಪತಿ ಅಂಗದಾಪತಿ ಅಂದರೆ ಅಂಗದೇಶದ ರಾಜನನ್ನಾಗಿ ಮಾಡುವಂಥದ್ದು. ಅದು ಮುಂದೆ ಕತ್ತಲೆ ಆವರಿಸಿತು, ಹಾಗಾಗಿ ಆತ ಆ ಸ್ಪರ್ಧೆ ಮಾಡಲಿಕ್ಕೆ ಕಾರಣ ಆಗಲಿಲ್ಲ ಅನ್ನೋದು ಕೂಡ ಕಾಣ್ತೀವಿ. ಇವೆಲ್ಲವೂ ಕೂಡ ವ್ಯವಸ್ಥೆ ಒಳಗೆ ಏನೆಲ್ಲ ಸಮಸ್ಯೆಗಳು ನಿಜಕ್ಕೂ ಆಗಿರ್ಬೋದು. ಹೀಗಾಗಿ ಬೆಸ್ತನ ಮಗ ಇರೋದ್ರಿಂದ ಆತನಿಗೆ ಅವಕಾಶ ಸಿಗಲಿಲ್ಲ ಅನ್ನೋದನ್ನು ನಾವು ಕಾಣ್ತೀವಿ. ಹೀಗಾಗಿ ಆವಾಗ ಮತ್ತೆ ನೀನು ಯಾವುದೇ ಕಾರಣಕ್ಕೂ ಕೂಡ ಅಗೌರವಕ್ಕೆ ಒಳಗಾಗಬೇಡ, ತಲೆ ಕೆಳಗೆ ಮಾಡಬೇಡ ಅಂತೇಳಿ ಅಂಗ ದೇಶದ ರಾಜನನ್ನಾಗಿ ಮಾಡೋದ್ರ ಮೂಲಕ ದುರ್ಯೋಧನ ತನ್ನ ಪ್ರೀತಿ ವಿಶ್ವಾಸಕ್ಕೆ ಆ ನಿಷ್ಠೆಗೆ ಒಳಗಾಗಿಸುವಂಥದ್ದು ಕೂಡ ಕಾಣ್ತೀವಿ. ಇಂಥ ಒಂದು ಸಂದರ್ಭ ಒಳಗೆ ನಿನ್ನ ಗೆಳೆಯರಾದ ಸುಹೇದರನ್ನ ನೀನು ನೋಡಲಾರ್ದೆ, ಮಾತನಾಡಲಾರ್ದೆ, ಒಪ್ಪಿಕೊಳ್ಳಲಾರ್ದೆ, ಅಪ್ಪಣೆ ಏನಂತ ಕೇಳಲಾರ್ದೆ, ಯಜಮಾನ ಎನ್ನದೆ, ದೇವ ಎನ್ನದೆ ಮಾತನಾಡದಿರುವೆ ಅಂಗದಾಪತಿ ಅಂತೇಳಿ ಆ ಸಂದರ್ಭ ಒಳಗೆ ದುರ್ಯೋಧನ ಕರ್ಣನ ತುಂಬ ಗೌರವದಿಂದ ಈ ಥರದ ಆ ಸಾವನ್ನು ನೋಡಿ ಶವದ ಹತ್ತಿರ ನಿಂತುಕೊಂಡು ಇವೆಲ್ಲವೂ ಕೂಡ ತುಂಬ ಆತಂಕದಿಂದ ಕಂಡುಕೊಳ್ಳಕ್ಕೆ ಗೆಳೆಯ ಹೀಗಾಗಿ ಅಲ್ಲಿ ದುರ್ಯೋಧನ ನೋಡುವಂಥದ್ದು. ಹೀಗಾಗಿ ನುಡಿಯದೆ ಯಾರೂ ಕೂಡ ಅಲ್ಲಿ ಮಾತಾಡಲಾರದೆ ಇರುವಂಥದ್ದು ಕೂಡ ನಾವು ಕಾಣ್ತೀವಿ. ಬೆಸ ಆಜ್ಞೆ ಮಾಡಲಾರದೆ ನಿಂತಿರುವಂಥದ್ದು. ಹೀಗಾಗಿ ಅವಾಗ ಮುಂದೆ ಮುಂದಿನ ಪದ್ಯ ಭಾಗದೊಳಗೆ ಅಂಡತಂ ಲೋಭಂ ಭಯಮಂ ಬಿನುತಂ ನೀ ನಿರ್ಧ ನಾಡಲು ಇರ್ಕಮೆ ರವಿ ನಂದನನ ನನ್ನಿ ಚಾಗ ಮಣೆ ಅಯಂ ಬಿನ ತರ್ಕಂ ನೀನೇ ಮತ್ತ ಮೊದಲಿಗನಾದೆಯ ಅಂತ ಹೇಳ್ತಾರೆ ದುರ್ಯೋಧನ. ನೋಡ್ರಿ ಇಲ್ಲಿ ಅಂಡ್ರತಂ ನೀನಿರುವಂತಹ ಸಾಮ್ರಾಜ್ಯದೊಳಗ ಕರ್ಣನ ಬಗ್ಗೆ ಅತ್ಯಂತ ಗೌರವದಿಂದ ಅಭಿಮಾನದಿಂದ ಹೆಮ್ಮೆಯಿಂದ ದುರ್ಯೋಧನ ಆ ಸಂದರ್ಭದೊಳಗೆ ಅವನ ಶವದ ಹತ್ತಿರ ನಿಂತುಕೊಂಡು ಆತನ ವ್ಯಕ್ತಿತ್ವದ ಬಗ್ಗೆ ತುಂಬ ಖುಷಿಯಿಂದ ಸಂತೋಷದಿಂದ ಕೊಂಡಾಡ್ತಾರೆ. ಒಂದು ಕಡೆ ದುಃಖ ಆಗ್ತದೆ ಅವನ ವ್ಯಕ್ತಿತ್ವದ ಬಗ್ಗೆ ಎಂಥ ನಿಷ್ಠಾವಂತ ಅನ್ನುವಂಥದ್ದು, ಎಂಥ ದಾಳಿಸುವ ಕಾರಣ ಅನ್ನುವಂಥದ್ದು. ಹೀಗಾಗಿ ಏನಂದ್ರೆ ಇಲ್ಲಿ ಅಂಡ್ರತಂ ಈ ನಿರ್ವಹ ಸಾಮ್ರಾಜ್ಯದೊಳಗೆ ಸುಳ್ಳು ಅನ್ನೋದು ಇಲ್ಲವೇ ಇಲ್ಲ, ಲೋಭಂ ಜಿಪುಣತನ ಅನ್ನೋದೇ ಇಲ್ಲ, ಹಾಗೆ ಭಯ ಅನ್ನೋದೇ ಇಲ್ಲ, ಹಾಗೆ ಬಿನುತಂ ನೀ ನಿರ್ಧ ನಾಡೊಳಗ ರವಿನಂದನ ನನ್ನಿ ಚಾಗ ಚಾಗ ಅಂದರೆ ತ್ಯಾಗ. ಇಂಥ ರೀತಿಯೊಳಗೆ ಇಲ್ಲಿ ನೀನೇ ಮೊತ್ತ ಮೊದಲಿಗೆ ನಾದೆಯ ಅನ್ನುವಂಥದ್ದು ಕೂಡ ನಾವಿಲ್ಲಿ ಕಾಣ್ತೀವಿ. ಹಾಗಾಗಿ ನೀನಿರುವ ದೇಶದೊಳಗೆ ಸುಳ್ಳಾಗಲಿ ಜಿಪುಣತನ ಆಗಲಿ ಭಯ ಎಂಬುವುಗಳು ಸ್ವಲ್ಪವೂ ಕೂಡ ಇದ್ರೆ ಅಲ್ಲಿ ಇರುವುದುಂಟೆ ಅಂತೇಳಿ ದುರ್ಯೋಧನ ಪ್ರಶ್ನೆ ಮಾಡುವಂಥದ್ದು ಕರ್ಣನ ಶವವನ್ನು ನೋಡಿ. ಹೀಗಾಗಿ ನೀನಿರುವ ದೇಶದೊಳಗೆ ಸುಳ್ಳು ಜಿಪುಣತನ ಭಯ ಎಂಬುವುಗಳು ಸ್ವಲ್ಪವೂ ಕೂಡ
ಇರುವುದುಂಟೆ. ಸತ್ಯ, ತ್ಯಾಗ, ಪರಾಕ್ರಮ ಎಂಬುವಕ್ಕೆಲ್ಲ ಇಲ್ಲಿ ಕರ್ಣ ನೀನೇ ಅಗ್ರಗಣ್ಯನಾದೆ, ಮೊದಲಿಗನಾದೆ ಅಂತೇಳಿ ಆ ದುರ್ಯೋಧನ ಆ ಸಂದರ್ಭದೊಳಗೆ ಕಾಣ್ತೀವಿ ಮಾತಾಡುವಂಥದ್ದು. ಇಂಥ ಸಂದರ್ಭದೊಳಗೆ ಒಟ್ಟಾರೆ ಸತ್ಯ, ತ್ಯಾಗ, ಪರಾಕ್ರಮ ಎಂಬುವಕ್ಕೆಲ್ಲ ಕರ್ಣ ನೀನೇ ಅಗ್ರಗಣ್ಯನಾದೆ. ಸತ್ಯಕ್ಕೆ, ತ್ಯಾಗಕ್ಕೆ, ಪರಾಕ್ರಮಕ್ಕೆ ನೋಡ್ರಿ, ಅವನ ನಾಡಿನೊಳಗೆ ಯಾರಾದರೂ ಸುಳ್ಳು ಹೇಳುವಂಥ ಮೋಸ ಮಾಡೋರಿದ್ರೆ, ವಂಚನೆ ಮಾಡೋರಿದ್ರೆ, ನಿಜಕ್ಕೂ ಕರ್ಣನನ್ನು ನೋಡಿಕೊಂಡು ಅವರೆಲ್ಲ ಸುಳ್ಳು ಹೇಳೋದನ್ನು ಬಿಡ್ತಾ ಇದ್ರು ಅನ್ನೋದು, ಪ್ರಮಾಣಿಕರಾಗ್ತಾ ಇದ್ರು ಅನ್ನೋದು ಕಾಣ್ತೀವಿ. ಅಂಥ ಒಂದು ಬೇರು ವ್ಯಕ್ತಿತ್ವ ಕರ್ಣನ ವ್ಯಕ್ತಿತ್ವ ಅನ್ನುವಂಥದ್ದು ದುರ್ಯೋಧನ ಆ ಸಂದರ್ಭದೊಳಗೆ ಆ ಶವದ ಹತ್ತಿರ ನಿಂತುಕೊಂಡು ಆ ವ್ಯಕ್ತಿಯ ಬಗ್ಗೆ ತುಂಬ ಗಟ್ಟಿಯಾಗಿ ಕೊಂಡಾಡುವಂಥದ್ದು ಕೂಡ ನಾವು ಕಾಣ್ತೀವಿ. ಇಂಥ ಒಂದು ಸಂದರ್ಭದೊಳಗೆ ಅಲ್ಲಿ ಆ ತ್ಯಾಗ ಉಳ್ಳಂಥವ, ಪರಾಕ್ರಮ, ಯಾರು ವೀರ ಇಲ್ಲ ಅನ್ನುವಂಥವ್ರು, ಯುದ್ಧ ಮಾಡಲಿಕ್ಕೆ ಆಗಲ್ಲ ಅನ್ನುವಂಥವ್ರು ಕರ್ಣನನ್ನು ಕಂಡುಕೊಂಡಾಗ ನಿಜಕ್ಕೂ ಆ ನೋಡಿದಂಥ ವ್ಯಕ್ತಿ, ಕರ್ಣನನ್ನು ನೋಡಿದಂಥ ವ್ಯಕ್ತಿ ನಿಜಕ್ಕೂ ತುಂಬ ಪರಾಕ್ರಮ ಸಾಮರ್ಥ್ಯವನ್ನು ಬರುವಂಥದ್ದು ಕೂಡ ಕಾಣ್ತೀವಿ. ಅದಕ್ಕೆ ಕರ್ಣ ನೀನೇ ಇಲ್ಲಿ ಅಗ್ರಗಣ್ಯನಾದೆ, ಮೊದಲಿಗನಾದೆ ಅನ್ನುವಂಥ ಮಾತುಗಳು ಕೂಡ ದುರ್ಯೋಧನ ಅಲ್ಲಿ ಮೊತ್ತ ಮೊದಲಿಗನಾದೆಯ ನೀನೇ ಅಂತ ಹೇಳ್ತಾರೆ. ಅದಕ್ಕೆ ಚಾಗ ಮಣೆಂ ಬಿನ ತರ್ಕಂ ನೀನೇ ಮತ್ತ ಮೊದಲಿಗನಾದೆಯ. ಅದಕ್ಕೆ ಈ ಸತ್ಯ, ತ್ಯಾಗ, ಪರಾಕ್ರಮ ಎಂಬುವಕ್ಕೆಲ್ಲ ಕರ್ಣ ನೀನೇ ಇಲ್ಲಿ ಮೊದಲಿಗನಾದೆ, ಅಗ್ರಗಣ್ಯನಾದೆ ಅಂಥೇಳಿ ಅಲ್ಲಿ ದುರ್ಯೋಧನ ಕರ್ಣನ ವ್ಯಕ್ತಿತ್ವದ ಬಗ್ಗೆ ನೀನಿರುವಂಥ ವ್ಯವಸ್ಥೆ ಒಳಗೆ ಸ್ವಲ್ಪವೂ ಕೂಡ ಅಲ್ಲಿ ಸುಳ್ಳಿಲ್ಲ, ಚುಪುರತನ ಇಲ್ಲ, ಭಯ ಇಲ್ಲ ಅನ್ನುವಂಥದ್ದು, ಅಷ್ಟರ ಮಟ್ಟಿಗೆ ಅವನ ವ್ಯಕ್ತಿತ್ವ ಅತ್ಯಂತ ಪ್ರಮುಖ ಆಗಿತ್ತು ಅನ್ನುವಂಥದ್ದು ಈ ಪದ್ಯದ ಒಂದು ಸಾಲುಗಳಿಂದ ಕವಿ ಮತ್ತು ದುರ್ಯೋಧನ ಮೂಲಕ ಈ ಕಟ್ಟಿಕೊಳ್ಳಕ್ಕೆ ಪ್ರಯತ್ನ ಮಾಡಿದ್ದು ಕೂಡ ಕಾಣ್ತೀವಿ. ಹಾಗೆ ಮುಂದಿನ ಆ ಪದ್ಯದ ಸಾಲಿನೊಳಗ ಅನ ಆನ ಅರೆವೆಂ ಪ್ರಥೆ ಅರೆವಳ್ ಧಾನ ವರಿಪುವ ಅನರ್ಕ ನರೆವಂ ದಿವ್ಯ ಜ್ಞಾನಿ ಸಹದೇವನ ಅರೆವಂ ನೀನಾರ್ಕೆ ಎಂದರು ಮರೆ ಅಂಗದಾಪತಿ ಎಂಬುದು. ಆನ್ ಅರೆವಂ ಇಲ್ಲಿ ಅನ್ರತ, ಈಗಾಗಲೇ ಪದ್ಯದೊಳಗೆ ಅನ್ರತ ಸುಳ್ಳು ಇರಲಾರದಂಥದ್ದು, ಜೊತೆಗೆ ನನ್ನಿ ಸತ್ಯಕ್ಕೆ ಉಳ್ಳಂಥವನು, ಚಾಗ ತ್ಯಾಗಕ್ಕೆ ಉಳ್ಳಂಥವನು, ಅಣ್ಣು ಪರಾಕ್ರಮ ಉಳ್ಳಂಥವನು ಕರ್ಣ. ಹೀಗಾಗಿ ಮುಂದಿನ ಪದ್ಯದೊಳಗೆ ಇಲ್ಲಿ ಆ ನೆರವಂ ಪ್ರತೆ ಎಳೆವಳ್, ಇಲ್ಲಿ ಪ್ರತೆ ಅಂದರೆ ಕುಂತಿ, ಪ್ರತೆ ಅಂದರೆ ಕುಂತಿ ತಾಯಿ. ಹೀಗಾಗಿ ಕರ್ಣನಿಗೆ ಆ ಸಂದರ್ಭದೊಳಗೆ ಪ್ರತಿ ಕುಂತಿ, ದಾನ ವರಿಪು, ದಾನ ವರಿ, ದಾನ ವರಿಪು ಅಂದರೆ ಕೃಷ್ಣ, ಅರ್ಕ ಅಂದರೆ ಸೂರ್ಯ, ಪ್ರತಿ ಅಂದರೆ ಕುಂತಿ, ದಾನ ವರಿಪು ಅಂದರೆ ಕೃಷ್ಣ, ಅರ್ಕ ಅಂದರೆ ಸೂರ್ಯ. ಹೀಗಾಗಿ ಇಲ್ಲಿ ಆ ನರ್ಯಂ ಪ್ರತಿ ಎಳೆವಳ್ ದಾನ ಅರಿಪು ಅರ್ಕ ನವವಂ ದಿವ್ಯ ಜ್ಞಾನಿ ಸಹದೇವನ ಅರೆವಂ ನೀನಾರ್ಗೆ ಎಂದರು ಮಳೆ ರಂಗನಾಥಿ. ಅದಕ್ಕೆ ನೀನು ಯಾರ ಮಗನೆಂಬುದನ್ನು ಕೂಡ ಇಲ್ಲಿ ನಾನು ಇಲ್ಲಿ ಬಲ್ಲೆ ಅಂತ ಹೇಳ್ತಾನೆ ದುರ್ಯೋಧನ. ಆ ಸಂದರ್ಭಗಳು ಕರ್ಣನ ಶವದ ಹತ್ತಿರ ನಿಂತುಕೊಂಡು ದುರ್ಯೋಧನ ಮಾತಾಡುವಂಥದ್ದು ಸಂಜಯನ ಜೊತೆಗೆ ಬರುವಂಥ ಸಂದರ್ಭದೊಳಗೆ ನೀನು ಯಾರು ಮಗನೆಂಬುದನ್ನು ನಾನು ಬಲ್ಲೆ, ಕುಂತಿ ಒಬ್ಬಳು ಬಲ್ಲಳು, ಕೃಷ್ಣನು ಬಲ್ಲನು, ಸೂರ್ಯದೇವನು ಇಲ್ಲಿ ಬಲ್ಲನು, ಸಹದೇವನು ಬಲ್ಲನು, ದಿವ್ಯಜ್ಞಾನಿಯಾದಂಥ ಸಹದೇವನು ಬಲ್ಲನು. ಆದರೆ ಈ ಸತ್ಯವನ್ನು ಮಿಕ್ಕವರು ಯಾರು ಕೂಡ ಇಂಥ ಒಂದು ಸತ್ಯವನ್ನು ಇಲ್ಲಿ ನಾನು ಬಲ್ಲೆ ಅಂದರೆ ದುರ್ಯೋಧನ ನಾನು ಬಲ್ಲೆ, ನಿನ್ನ ತಾಯಿ ಕುಂತಿ ಬಲ್ಲಳು, ಹಾಗೆ ಕೃಷ್ಣ ಬಲ್ಲನು, ದಾನವರಿಪು ಕೃಷ್ಣ ಬಲ್ಲನು, ಹಾಗೆ ಇಲ್ಲಿ ಸೂರ್ಯದೇವನು ಅರ್ಕ ಸೂರ್ಯದೇವನು ಬಲ್ಲನು, ದಿವ್ಯ ಧ್ಯಾನಿಯಾದಂಥ ಸಹದೇವನು ಬಲ್ಲನು. ಆದರೆ ಈ ಸತ್ಯವನ್ನು ಮಿಕ್ಕವರು ಯಾರೂ ಕೂಡ ಅರಿಯಲಾರರು ಅಂಗದಾಪತಿ ಕರ್ಣನೇ ಅಂತ ಹೇಳ್ತಾರೆ. ಇಂಥ
ಅನುಭವಗಳನ್ನು ವಿಚಾರಗಳನ್ನು ಮೌಲ್ಯಗಳನ್ನು ಆ ಸಂದರ್ಭದೊಳಗೆ ಅಲ್ಲಿ ದುರ್ಯೋಧನ ಬಿಚ್ಚಿಡುವಂಥ ಒಂದು ಕೆಲಸ ಮಾಡ್ತಾನೆ. ಒಟ್ಟಾರೆ ಇಲ್ಲಿ ನೀನು ಯಾರ ಮಗನಿಗೋದರೂ ಕೂಡ ನಾನು ಬಲ್ಲೆ, ಕುಂತಿಯೊಬ್ಬಳು ಬಲ್ಲನು, ಕೃಷ್ಣನೊಬ್ಬನು ಬಲ್ಲನು, ಸೂರ್ಯದೇವನು ಬಲ್ಲನು, ಸಹದೇವ ದಿವ್ಯ ಜ್ಞಾನಿ ಅಂತ ಅವನು ಬಲ್ಲನು. ಆದರೆ ಈ ಸತ್ಯವನ್ನು ಮಿಕ್ಕವರು ಯಾರು ಕೂಡ ಅರಿಯಲಾರರು, ಕಾರಣ ಯಾರಿಗೂ ಕೂಡ ಗೊತ್ತಿಲ್ಲ ಅನ್ನುವಂಥದ್ದು ಈ ಸತ್ಯವನ್ನು. ಇವರಿಷ್ಟು ಮಂದಿ ಮಾತ್ರ ಇವರಿಗೆ ಮಾತ್ರ ಗೊತ್ತು, ನಾನು ಬಲ್ಲಳು ಬಲ್ಲನು. ಅದಕ್ಕೆ ಉಳಿದ ಈ ಸತ್ಯವನ್ನು ಮಿಕ್ಕವರು ಯಾರೂ ಕೂಡ ಅರಿಯರು ಕರ್ಣ ಅನ್ನುವಂಥ ಮಾತನ್ನು ಹೇಳ್ತಾರೆ. ಹಾಗೆ ಮುಂದಿನ ಪದ್ಯದ 14ನೇ ಪದ್ಯದ ಸಾಲಿನೊಳಗೆ ನೀನುಳು ರೊಂಟು ರಾಜ್ಯ, ನೀನುಳುಡೆ ಪಟ್ಟ ಮುಂಟು, ಬೆಳಗೊಡೆ ಉಂಟಯ್ಯ, ನೀನುಳು ರೊಂಟು ಪೀಳಿಗೆ, ನೀನಿಲ್ಲ ದಿವೆಲ್ಲ ಒಳವೆ ಅಂಗದಾಪತಿ ಎನ್ನುವುದು. ಹೀಗಾಗಿ ಇಲ್ಲಿ ಬೆಳಗೊಡೆ, ಬೆಳ್ ಪ್ಲಸ್ ಕೊಡೆ, ಬೆಳಗೊಡೆ ಬಿಳಿಯ ಕೊಡೆ, ಹಾಗೆ ಬೆಳಗ್ಗೆ ಅಂದರೆ ಸಿಂಹಾಸನ. ಈ ರೀತಿ ಒಳಗೆ ಅಲ್ಲಿ ನೀನುಳುಡುಂಟು ರಾಜ್ಯಂ, ದುರ್ಯೋಧನ ಕರ್ಣನ ಶವದ ಹತ್ತಿರ ಇವೆಲ್ಲ ಮಾತುಗಳು ಕೂಡ ತುಂಬ ಗಂಭೀರವಾಗಿ ಚರ್ಚೆ ಮಾಡುವಂಥದ್ದು ಕಾಣ್ತೀವಿ. ನೋಡ್ರಿ, ಎಲ್ಲರ ಶವಗಳ ಹತ್ತಿರ ಬಂದು ಅಲ್ಲಿ ಪ್ರದಕ್ಷಿಣೆ ಹಾಕಿ ಅವ್ರ ಬಗ್ಗೆ ಪ್ರಶಂಸಿಸುವ ಕೆಲವು ಮಾತುಗಳು ವ್ಯಕ್ತಪಡಿಸುವಂಥದ್ದು ಕಾಣ್ತೀವಿ. ಅದಕ್ಕೆ ಇಲ್ಲಿ ನೀನಿದ್ರೆ ಮಾತ್ರ ರಾಜ್ಯ ಅಂತಿದ್ದಾರೆ. ಕಾರಣ ನೀನಿದ್ದರೆ ರಾಜ್ಯ, ರಾಜ್ಯಪಟ್ಟ, ಶ್ವೇತ ಛತ್ರ ಅಂದರೆ ರಾಜನ ಲಾಂಛನ ಉಳಿಯುವಂಥದ್ದು, ಸಿಂಹಾಸನ ಉಳಿಯುವಂಥದ್ದು, ಸಂತತಿ ಇವೆಲ್ಲವೂ ಕೂಡ ನೀನಿದ್ದರೆ ಮಾತ್ರ ರಾಜ್ಯ. ನೀನಿಲ್ಲದೇ ಇದ್ರೆ ಈ ಉಂಟೆ, ಆದರೆ ನೀನಿಲ್ಲವಾದರೆ ಇವೆಲ್ಲ ಉಂಟೆ ಅಂಥೇಳಿ ದುರ್ಯೋಧನ ಸಂದರ್ಭದೊಳಗೆ ನೀನಿದ್ರೆ ಮಾತ್ರ ಈ ರಾಜ್ಯ, ರಾಜ್ಯಪಟ್ಟ, ಶ್ವೇತ ಛತ್ರ, ಸಿಂಹಾಸನ, ಸಂತತಿ ಇವೆಲ್ಲವೂ ಕೂಡ ಉಂಟು, ಆದರೆ ನೀನಿಲ್ಲವಾದರೆ ಇವೆಲ್ಲ ಉಂಟೆ. ಕರ್ಣ ಅಂಗದಾಪತಿ, ಅಂಗರಾಜದ ಅಂಗದೇಶದ ಅಂಗರಾಜ ಕರ್ಣನೇ ಅಂತೇಳಿ ದುರ್ಯೋಧನ ಸಂದರ್ಭದೊಳಗೆ ಆ ವ್ಯಕ್ತಿ ಬಗ್ಗೆ ತುಂಬ ಅಭಿಮಾನದಿಂದ ಗೌರವದಿಂದ ತನ್ನ ವಿಚಾರ ಮೌಲ್ಯಗಳನ್ನು ವ್ಯಕ್ತಪಡಿಸುವಂಥದ್ದು ಕಾಣ್ತೀವಿ. ಹಾಗೆ ಮುಂದಿನ ಪದ್ಯ ಭಾಗದೊಳಗ ಹರಿ ಬೆಳೆ ಕವಚಮ ನಿನ್ನ ಅರಿದಿತ್ತ ಇತ್ತಯ ಕೊಂತಿ ಬೇಡೆ ಬೆಗಡದೆ ಕೊಟ್ಟೆಯ ಪುರಿಗಣಿಯಂ ನಿನ ಗೆಡೆ ಕಸವರಾಗಲಿ ಮೈಗಲಿ ವಿಮಾನ ನಂಗಾಧಿಪತಿ ಅನ್ನುವಂಥದ್ದು. ಈ ರೀತಿ ಒಳಗೆ 15ನೇ ಪದ್ಯದ ಆ ಸಾಲಿನೊಳಗೆ ಹರಿ ಅಂದರೆ ಇಂದ್ರ, ಹರಿ ಅಂದರೆ ಇಂದ್ರ, ಪುರಿಗಣೆ ಅಂದರೆ ದಿವ್ಯಾಸ್ತ್ರ, ಕಸವರ ಬಲಿ, ಕಸವರ ಪ್ಲಸ್ ಕಲಿ, ಕಸವರ ಗಲಿ, ದಾನಸೂರ ಆದಂಥವ, ಅರಿದು ಅಂದರೆ ಕತ್ತರಿಸಿ, ಮೇಗಲಿ ಪರಾಕ್ರಮಿಯಾದಂಥವು. ಹೀಗಾಗಿ ಹರಿ ಬೆಳೆ ಇಂದ್ರ ಬಂದಂಥ ಸಂದರ್ಭಾಗ ಅಂಗರಾಜನೇ, ದುರ್ಯೋಧನ ಸಂದರ್ಭಾಗ ಅಂಗರಾಜನೇ, ಇಂದ್ರನು ಬಂದು ಬೇಡಿದಾಗ ನಿನ್ನ ಮೈಗೆ ಅಂಟಿಕೊಂಡಿರುವಂಥ ಅಸ್ತ್ರವನ್ನು, ಆ ಕವಚವನ್ನು ಅಂಗರಾಜನೇ ಕರ್ಣನೇ, ಇಂದ್ರನು ಬಂದು ಬೇಡಿದಾಗ ನಿನ್ನ ಕವಚವನ್ನು ಕಿತ್ತುಕೊಟ್ಟು ಬಿಟ್ಟೆ, ಕುಂತಿ ಬಂದು ಬೇಡಿದಾಗ ಅನುಮಾನಿಸದೆ ಮಂತ್ರಾಸ್ತ್ರಗಳನ್ನೇ ನೀಡುಬಿಟ್ಟೆ, ಆ ಕಡೆಯಿಂದ ನಿನಗೆ ಸರಿಸಮನಾದ ಶೂರನು ಮಹಾವೀರನು ಇನ್ಯಾರಿದ್ದಾರೆ ಅಂತೇಳಿ ದುರ್ಯೋಧನ ಸಂದರ್ಭದೊಳಗೆ ಕರ್ಣನ ಶವದ ಹತ್ತಿರ ನಿಂತುಕೊಂಡು ಇವೆಲ್ಲ ತುಂಬ ಭಾವುಕನಾಗಿ ಆತನ ವ್ಯಕ್ತಿತ್ವವನ್ನು ಅತ್ಯಂತ ಗಟ್ಟಿಯಾಗಿ ಬಿಚ್ಚಿಡುವಂಥ ಒಂದು ಪ್ರಯತ್ನ ಆ ಸಂದರ್ಭವಾಗಿ ಮಾಡ್ತಾನೆ. ಅಂದರೆ ಅಂಗರಾಜನೇ ಕರ್ಣನೇ, ಇಂದ್ರನು ಬಂದು ಬೇಡಿದಾಗ ನಿನ್ನ ಕವಚವನ್ನು ಕಿತ್ತುಕೊಟ್ಟೆ ಕೊಟ್ಟು ಬಿಟ್ಟೆ, ಕುಂತಿ ಬಂದು ಅಂದರೆ ತನ್ನ ತಾಯಿ ಗೊತ್ತಿಲ್ಲ, ಹೀಗಾಗಿ ಕುಂತಿ ಬಂದು ಬೇಡಿದಾಗ ಅನುಮಾನಿಸದೆ ಮಂತ್ರಾಸ್ತ್ರಗಳನ್ನೇ ನೀಡಿಬಿಟ್ಟೆ, ನಿನಗೆ ಸರಿಸಮನಾದ ಶೂರನು, ನಿನಗೆ ಸರಿಸಮನಾದಂಥ ಮಹಾಶೂರ, ಸರಿಸಮನಾದಂಥ ವ್ಯಕ್ತಿ ಶೂರನು ಮಹಾವೀರನು ಇನ್ನೆಲ್ಲಿದ್ದಾರೆ ಅಂತೇಳಿ ಆ ಸಂದರ್ಭದಲ್ಲಿ ದುರ್ಯೋಧನ ಕರ್ಣನ ವ್ಯಕ್ತಿತ್ವವನ್ನು ತುಂಬ ಗಟ್ಟಿಯಾಗಿ ಕೊಂಡಾಡುವಂಥದ್ದು ಇಲ್ಲಿ ಮಾಡುವಂಥದ್ದು. ಈ ರೀತಿ ಒಳಗೆ ಇಲ್ಲಿ ದುರ್ಯೋಧನ ತುಂಬ ಭಾವುಕನಾಗಿ ಆತಂಕಕ್ಕೊಳಗಾಗಿ ಕರ್ಣನ ಇಡೀ ವ್ಯಕ್ತಿತ್ವವನ್ನು ತುಂಬ ಗಟ್ಟಿಯಾಗಿ ಕಟ್ಟಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾನೆ. ಗುರು ದ್ರೋಣಾಚಾರ್ಯರ ಬಗ್ಗೆ ಆಗಿರ್ಬೋದು, ವೈರಿಪುತ್ರನ ಮಗನಾದಂಥ ಅಲ್ಲಿ ಅಭಿಮನ್ಯು ಆಗಿರ್ಬೋದು, ತನ್ನ ಮಗ ಲಕ್ಷ್ಮಣ ಕುಮಾರ ಆಗಿರ್ಬೋದು, ತನ್ನ ತಮ್ಮ ದುಶಾಸನ ಆಗಿರ್ಬೋದು, ಹಾಗೆ ತನ್ನ ಅಂಗನಾಪತಿ ತನ್ನ ಗೆಳೆಯ ತುಂಬ ನಿಷ್ಠಾವಂತ ಇದ್ದಂಥ ವ್ಯಕ್ತಿ ದಾನಸೂರ, ಕರ್ಣನ ಬಗ್ಗೆ ಸಾಕಷ್ಟು ಅಭಿಮಾನದಿಂದ ಗೌರವದಿಂದ ಆತ
ಆತನ ಶವದ ಹತ್ತಿರ ನಿಂತುಕೊಂಡು ಪ್ರದಕ್ಷಿಣೆ ಹಾಕಿ ಏನೆಲ್ಲ ಆತನ ವ್ಯಕ್ತಿತ್ವದ ಬಗ್ಗೆ ನಿನಗೆ ಸರಿಸಮನಾದಂಥ ವ್ಯಕ್ತಿ ಮಹಾವೀರನು ಶೂರನು ಯಾರು ಇಲ್ಲ ಅನ್ನುವಂಥದ್ದು ಕಾಣ್ತೀವಿ. ನೀನಿದ್ರೆ ಮಾತ್ರ ರಾಜ್ಯವಾರ ಅಂತ ಹೇಳ್ತಾನೆ. ನೀನಿದ್ರೆ ಮಾತ್ರ ಆ ವ್ಯವಸ್ಥೆಯೊಳಗೆ ಚಿಪುಳತನ ಅನ್ನೋದಿಲ್ಲ, ಅಲ್ಲಿ ತ್ಯಾಗಕ್ಕೆ ಪರಾಕ್ರಮಕ್ಕೆ ಒಂದು ಸಾಮರ್ಥ್ಯ ಶಕ್ತಿ ಅಂತ ಹೇಳ್ತಾರೆ. ಈ ರೀತಿ ಒಳಗೆ ದುರ್ಯೋಧನ ಕರ್ಣನ ಬಗ್ಗೆ ಏನೆಲ್ಲವೂ ಕೂಡ ಆ ಸಂದರ್ಭದೊಳಗೆ ಕೊಂಡಾಡುವಂಥದ್ದು, ಆ ಕುರುಕ್ಷೇತ್ರ ಯುದ್ಧದೊಳಗೆ ತನ್ನವರೆಲ್ಲ ಕಳ್ಕೊಂಡಂಥ ಸಂದರ್ಭದೊಳಗೆ ಇಂಥ ಹಲವಾರು ದುಃಖ ತುಂಬಾನಗಳು ದುರ್ಯೋಧನ ಬದುಕಿಗೆ ಕಂಡಿರುವಂಥದ್ದು ಕಂಡು ಬರ್ತದೆ. ಹೀಗಾಗಿ ಕೊನೆಯ ಆ ವಚನ ಗದ್ಯಭಾಗದೊಳಗೆ ಎಂದು ಶೋಕಾಂತಂ ಕರ್ಣ ವಿರಹಿತ ನಪ್ಪು ಅದರಂ ಸಂಕ್ರಂದನ ನಂದನ ನಂಗೆ ಮುಳಿದು ಶರಶಯನ ಗತನಾಗಿರುವ ಶರಶಯ ಬಾಣದ ಹಾಸಿಗೆ ಮೇಲೆ ಬೆಳಗಿರುವಂಥ ನದಿ ನಂದನನ ಅಂದರೆ ಭೀಷ್ಮಾಚಾರ್ಯರು ಚರಣ ಅರವಿಂದ ವಂದನ ಗೈಯಲೆಂದು ಗಾಂಧಾರಿ ನಂದನನ ನೈದು ವಂದಂ. ಈ ರೀತಿಯೊಳಗೆ ತುಂಬ ದುಃಖದಿಂದ ಅಲ್ಲಿ ಕುರುಡನಾಗಿದ್ದ ಭೀಷ್ಮಾಚಾರ್ಯ ಆ ಸ್ಥಳವನ್ನು ಗಮನಿಸಿರುವಂಥದ್ದು ಕೂಡ ನಾವು ಕಾಣ್ತೀವಿ. ಇಂಥ ಒಂದು ಸಂದರ್ಭದೊಳಗೆ ಇಲ್ಲಿ ಆ ಶೋಕಾಂತಂ ಹಾಗೆ ಇಲ್ಲಿ ಸಂಕ್ರಂದನ ಇಂದ್ರನ ಇಂದ್ರ ಸಂಕ್ರಂದನ ಇಂದ್ರ ಶರಶಯನ ಅಂದರೆ ಬಾಣದ ಮಂಚ ಶರಶಯನ ಬಾಣದ ಮಂಚ ನದಿ ನಂದನ ಅಂದರೆ ಭೀಷ್ಮಾಚಾರ್ಯರು. ಇಂಥ ಒಂದು ಸಂದರ್ಭದೊಳಗೆ ಇಲ್ಲಿ ಶೋಕದಿಂದ ಕಂಗೆಟ್ಟು ಕರ್ಣನ ವಿಯೋಗದಿಂದಾಗಿ ಇಂದ್ರನ ಮಗನಾದ ಅರ್ಜುನನ ಮೇಲೆ ಕೋಪಗೊಳ್ತಾನೆ ಭೀಷ್ಮಾಚಾರ್ಯರು. ಬಾಣ ಮಂಚದ ಮೇಲೆ ಮಲಗಿದ್ದ ಭೀಷ್ಮನ ಪಾದಗಳಿಗೆ ದುರ್ಯೋಧನ ನಮಸ್ಕರಿಸಲೆಂದು ದುರ್ಯೋಧನನು ಅಲ್ಲಿ ನಡೆದು ಬರುವಂಥದ್ದು ಕಾಣ್ತೀವಿ. ಈ ರೀತಿ ಒಳಗೆ ಅಲ್ಲಿ ಆ ಗಾಂಧಾರಿ ನಂದನ ಗಾಂಧಾರಿಯ ಮಗ ಅಲ್ಲಿ ದುರ್ಯೋಧನ ನದಿ ನಂದನ ಭೀಷ್ಮಾಚಾರ್ಯರ ಚರಣಗಳಿಗೆ ಅವರ ಪಾದಗಳಿಗೆ ವಂದಿಸುವುದರ ಮೂಲಕ ಗಾಂಧಾರಿ ನಂದನ ದುರ್ಯೋಧನ ಅಂದರೆ ಗಾಂಧಾರಿಯ ಮಗ ದುರ್ಯೋಧನ ಅಂದರೆ ಆ ಸಂದರ್ಭದ ಭೀಷ್ಮ ಪಾದಗಳಿಗೆ ನಮಸ್ಕರಿಸಿದಂತೂ ದುರ್ಯೋಧನವು ನಡೆದು ಬರುವಂಥದ್ದು ಕಾಣ್ತೀವಿ. ಈ ರೀತಿ ಒಳಗೆ ಇಡೀ ದುರ್ಯೋಧನ ವಿಲಾಪ ಅನ್ನುವಂಥ ಕಾವ್ಯಭಾಗದ ಮೂಲಕ ನಾವು ಏನೆಲ್ಲವೂ ಕೂಡ ಸನ್ನಿವೇಶಗಳು ಸಂದರ್ಭಗಳು ತುಂಬ ಅರ್ಥಪೂರ್ಣವಾಗಿ ಕವಿಯರನ್ನು ಅಲ್ಲಿ ಇಡೀ ಸಾಹಸ ಭೀಮ ವಿಜಯ ಗದಾವಿದ್ದ ಅನ್ನುವಂಥ ಕಾವ್ಯದ ಮೂಲಕ ದುರ್ಯೋಧನ ವಿಲಾಪಿಸುವಂಥದ್ದು ಆ ರೀತಿಯೊಳಗೆ ದುರ್ಯೋಧನ ಭಾರಿ ಘಟನೆಗಳನ್ನು ದಾಟಿ ದಾಟಿ ಭೀಷ್ಮಾಚಾರ್ಯರು ಬೆಳಗ್ಗೆ ಸಾಕುವಂಥ ಸಂದರ್ಭದೊಳಗೆ ಗುರು ದ್ರೋಣಾಚಾರ್ಯರು ಹಾಗೆ ಅಲ್ಲಿ ವೈರಿಪುತ್ರನಾದಂಥ ಅಭಿಮನ್ಯು ತನ್ನ ಮಗ ಲಕ್ಷ್ಮಣಕುಮಾರ ತನ್ನ ತಮ್ಮ ದುಶಾಸನ ಹಾಗೆ ತನ್ನ ಗೆಳೆಯ ಅಲ್ಲಿ ಕರ್ಣ ಇವರೆಲ್ಲರನ್ನು ಕೂಡ ದಾಟಿ ಅಲ್ಲಿ ಅಂದರೆ ಭೀಷ್ಮಾಚಾರ್ಯರ ಬೆಳಗ್ಗೆ ಬರುವುದರ ಮೂಲಕ ಭೀಷ್ಮನ ಪಾದಗಳಿಗೆ ನಮಸ್ಕರಿಸಲೆಂದು ದುರ್ಯೋಧನನು ನಡೆದು ಬರುವಂಥದ್ದು ಕಾಣ್ತೀವಿ. ಈ ರೀತಿಯೊಳಗೆ ತುಂಬ ದುಃಖದಿಂದ ಕುರುಡನಾಗಿದ್ದಂಥ ಭೀಷ್ಮಾಚಾರ್ಯರು ಆ ಉತ್ತರಾಯಣ ಬರುವವರಿಗೂ ಕೂಡ ದೊಡ್ಡ ದೊಡ್ಡ ಹಾಸಿಗೆಯನ್ನು ದುರ್ಯೋಧನ ತಂದು ಕೊಡ್ತಾರೆ. ಆದರೂ ಕೂಡ ಏನಂದ್ರೆ ಅರ್ಜುನ ಬಾಣದ ಹಾಸಿಗೆ ತರುವಂಥದ್ದು ಕಾಣ್ತೀವಿ. ಇಂಥ ಒಂದು ಆ ಬಾಣದ ಹಾಸಿಗೆ ಮೇಲೆ ಮಲಗಿರುವಂಥ ಭೀಷ್ಮಾಚಾರ್ಯರು ಆ ಸಂದರ್ಭದೊಳಗೆ ಇಲ್ಲಿ ಶೋಕದಿಂದ ಕಂಗೆಟ್ಟು ಕರ್ಣನ ವಿಯೋಗದಿಂದಾಗಿ ಇಂದ್ರನ ಮಗನಾದ ಅರ್ಜುನ ಮೇಲೆ ಕೋಪಗೊಳ್ಳುವಂಥದ್ದು ಕಾಣ್ತೀವಿ. ಹೀಗಾಗಿ ಕೋಪಗೊಂಡು ಅಲ್ಲಿ ಆ ಬಾಣ ಮಂಚದ ಮೇಲೆ ಮಲಗಿರುವಂಥ ಭೀಷ್ಮನ ಪಾದಗಳಿಗೆ ನಮಸ್ಕರಿಸಲೆಂದು ದುರ್ಯೋಧನನು ಈ ರೀತಿಯೊಳಗೆ ನಡೆದು ಬಂದಿರುವಂಥದ್ದು ಕೂಡ ಕಾಣ್ತೀವಿ. ಈ ರೀತಿಯೊಳಗೆ ಈ ಇಡೀ ಮಹಾಭಾರತವನ್ನು ಶಿವಾವಲೋಕನ ಕ್ರಮದೊಳಗೆ ನಿರೂಪಿಸುವಂಥ ಇಡೀ ಕಾವ್ಯದೊಳಗೆ ನಾಟಕೀಯ ಒಂದು ಶೈಲಿಯನ್ನು ಈ ಕಾವ್ಯದಲ್ಲಿ ಕಂಡುಕೊಳ್ಳಕ್ಕೆ ಸಾಧ್ಯ ಆಗುವಂಥದ್ದು. ಮಹಾಭಾರತ ಯುದ್ಧದೊಳಗೆ ತನ್ನವರೆಲ್ಲ ಕಂಡುಕೊಳ್ಳುತ್ತ ದುರ್ಯೋಧನ ಯುದ್ಧ ಭೂಮಿಯೊಳಗೆ ಶರಶಯದಲ್ಲಿದ್ದ ತಾತ ಭೀಷ್ಮರನ್ನು ಭೇಟಿ ಮಾಡಲು ಸಂಜಯನೊಳಗೆ ಬರುವಂಥ ಸಂದರ್ಭದೊಳಗೆ ಸತ್ತು ಬಿದ್ದಿರುವಂಥ ವೈರಿ ಪಕ್ಷದ ವೀರ ಅಭಿಮನ್ಯುವನ್ನು ಪ್ರಶಂಸಿಸುವ ಒಂದು ಮನೋಧರ್ಮ ಮೆಚ್ಚತಕ್ಕದ್ದಾಗಿದೆ ಅನ್ನುವಂಥದ್ದು. ಹಾಗೆ ಪ್ರಾಣ ಸ್ನೇಹಿತರು ಪ್ರಾಣಕ್ಕೆ ಪ್ರಾಣ ಕೊಡುವಂಥ ವ್ಯಕ್ತಿ ಕರ್ಣರು. ಕರ್ಣರ ಆ ಕಳೆ ಬರಗಳನ್ನು ಕಂಡು ದುರ್ಯೋಧನ ಪಡುವಂಥ ದುಃಖ. ದ್ರೋಣಾಚಾರ್ಯರು ಅಂದರೆ ಗುರುಗಳು ಅವರ ಶವನು ಕೂಡ ಅಂದರೆ ಆ ಬಾಳ ಸಮೂಹದಿಂದ ನುಚ್ಚುನೂರಾದ ಆಗಿರುವಂಥ ದೇಹ ಕವಚಗಳ ದ್ರೋಣವನ್ನು ನೋಡಿ ತುಂಬ ದುಃಖಕ್ಕೆ ಒಳಗಾಗುತ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಎಲ್ಲವೂ ಕೂಡ ತುಂಬ ಗಂಭೀರವಾಗಿ ದುರ್ಯೋಧನ ಪಡುವಂಥ ದುಃಖ ದುಮ್ಮಾನ ಹಾಗೂ ಪ್ರಲಾಪಗಳು ಈ
ಕಾವ್ಯ ಭಾಗದ ಮೂಲಕ ಕರಳು ಮಿಡಿಯುವಂತೆ ಮನಕ್ಕೆ ನಿಜಕ್ಕೂ ತುಂಬ ಮಿಡಿಯುವ ಹಾಗೆ ಕಾವ್ಯ ಕಟ್ಟಿಕೊಳ್ಳಕ್ಕರನ್ನು ಸಾಕಷ್ಟು ಇಲ್ಲಿ ಪ್ರಯತ್ನಪಟ್ಟದ್ದು ಕಾಣ್ತೀವಿ. ಇಷ್ಟು ಈ ಇಡೀ ದುರ್ಯೋಧನ ವಿಲಾಪ ಅನ್ನುವಂಥ ಕಾವ್ಯ ಭಾಗದ ಮೂಲಕ ಸಾಕಷ್ಟು ಅಲ್ಲಿ ಮೌಲ್ಯಗಳನ್ನು ಗಟ್ಟಿತನವನ್ನು ಗಟ್ಟಿ ವಿಚಾರಗಳನ್ನು ಅಲ್ಲಿರನ್ನ ದುರ್ಯೋಧನ ಮೂಲಕ ಕಟ್ಟಿಕೊಳ್ಳಕ್ಕೆ ಪ್ರಯತ್ನ ಮಾಡಿದ್ದು ಕಾಣ್ತೀವಿ. ಅದು ದುರ್ಯೋಧನ ವಿಲಾಪ ಅನ್ನುವಂಥದ್ದು. ಇಷ್ಟು ನಿಮಗೆ ಈ ಪದ್ಯ ಭಾಗದಿಂದ ಕಂಡುಕೊಂಡಿದ್ದು ನಮಗೆ ಮನಗಾಣುವಂಥದ್ದು. ಹೀಗೆ ಇಲ್ಲಿ ನಿಮಗೆ ಒಂದು ಅಂಕದೊಳಗೆ ಇಲ್ಲಿ ಪ್ರಶ್ನೆ ಉತ್ತರಗಳಿರುವಂಥದ್ದು. ಇಲ್ಲಿ ಪ್ರಶ್ನೆ ಪ್ರಮುಖವಾಗಿ ಹಳೆಗನ್ನಡ ಓದುವುದಕ್ಕೆ ಕಠಿಣ ಆದರೂ ಕೂಡ ಬರೆಯುವುದಕ್ಕೆ ತುಂಬ ಸರಳವೇ. ಹೀಗಾಗಿ ಅದರೊಳಗೆ ನಾವು ಬಿಡಿಸಿ ಹೇಳಿ ಅದನ್ನು ಕೇಳ್ಕೊತಾ ಹೋದೇವು ಅಂದರೆ ಬರಿತಾ ಹೋದೇವು ಅಂದರೆ ಅದು ನಮಗೆ ಅರ್ಥ ಆಗಲಿಕ್ಕೆ ಸರಳವಾಗಲಿಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ಇಂಥ ಒಂದು ಸಂದರ್ಭದೊಳಗೆ ನಾವು ಪ್ರಯತ್ನ ಇಲ್ಲಿ ಬಹಳ ಮುಖ್ಯ ಆಗುವಂಥದ್ದು. ಇಂಥ ಒಂದು ಸಂದರ್ಭ ಒಂದು ವಾಕ್ಯದೊಳಗೆ ಪ್ರಶ್ನೆ ಅಲ್ಲ, ಕುರುಪತಿ ರಣರಂಗದಲ್ಲಿ ಏನೇನು ಮೆಟ್ಟಿ ನಡೆದನು ಅನ್ನುವಂಥ ಪ್ರಶ್ನೆ. ಕುರುಪತಿ ರಣರಂಗದಲ್ಲಿ, ಕುರುಪತಿ ಅಂದರೆ ದುರ್ಯೋಧನ, ರಣರಂಗದೊಳಗೆ ಏನನ್ನು ಮೆಟ್ಟಿ ಅದೆಲ್ಲವನ್ನು ಕೂಡ ದಾಟಿ ನಡೆದನು ಅಂದರೆ ಬಿದ್ದಿದ್ದ ಭಾರಿ ಹಣಗಳನ್ನು ದಾಟಿ ಕುರುಪತಿ ದುರ್ಯೋಧನ ನಡೆದನು. ಪ್ರಶ್ನೆ ಎರಡು, ರಣರಂಗದಲ್ಲಿ ಸಾಗುವಾಗ ದುರ್ಯೋಧನ ಯಾರ ನೆರವನ್ನು ಅವಲಂಬಿಸ್ತಾನೆ? ಪ್ರಶ್ನೆ, ರಣರಂಗದಲ್ಲಿ ಸಾಗುವಾಗ ದುರ್ಯೋಧನ ಯಾರ ನೆರವನ್ನು ಯಾರ ಆಶ್ರಯವನ್ನು ಅಲ್ಲೇ ಅವಲಂಬಿಸ್ತಾನ? ಉತ್ತರ, ಸಂಜಯ ಸಾರಥಿ. ಅವನ ಹೆಗಲ ಮೇಲೆ ಕೈ ಇಟ್ಕೊಂಡು ಸಂಜಯ ಅಲ್ಲಿ ದುರ್ಯೋಧನ ಸಾಗುವುದು. ಸಂಜಯನ ಒಂದು ಆಶ್ರಯವನ್ನು ನೆರವನ್ನು ಅವಲಂಬಿಸುವಂತ ಕಾಣ್ತೀವಿ. ಪ್ರಶ್ನೆ ಮೂರನೇದು, ಇಲ್ಲಿ ಪಿನಾಕ ಪಾಣಿ ಎಂದರೆ ಯಾರು? ಪಿನಾಕ ಅಂದರೆ ಇಲ್ಲಿ ಉತ್ತರ ಅಲ್ಲಿ ಶಿವ. ಹೀಗಾಗಿ ಇಂಥ ಒಂದು ಸಂದರ್ಭ ಒಳಗೆ ನಿಮಗೆ ಇಲ್ಲಿ ಪಿನಾಕ ಪಾಣಿ ಅಂದರೆ ಶಿವ, ಹೀಗಾಗಿ ತ್ರಿಶೂಲ ಧರಿಸಿದಂಥವ ಅನ್ನುವಂಥದ್ದು ಕೂಡ ಕಾಣ್ತೀವಿ. ಇಲ್ಲಿ ಉತ್ತರ ನಿಮಗೆ ಪಿನಾಕ ಪಾಣಿ ಅಂದರೆ ಯಾರು ಅಂದಾಗ ಉತ್ತರ ಶಿವ. ಚಕ್ರಯುಗವನ್ನು ರಚಿಸಿದವನು ಯಾರು? ಚಕ್ರಯುಗವನ್ನು ರಚಿಸಿದವನು ಯಾರು? ಪ್ರಶ್ನೆ, ಉತ್ತರ ದ್ರೋಣಾಚಾರ್ಯರು ಚಕ್ರಯುಗವನ್ನು ರಚಿಸಿದವರು. ಐದನೇ ಪ್ರಶ್ನೆ, ತಂದೆಗೆ ಜಲಾಂಜಲಿಯನ್ನು ಯಾರು ಕೊಡಬೇಕು? ಜಲಾಂಜಲಿಯನ್ನು ತರ್ಪಣೆ ಎರಡು ನೀರು ಕೊಡುವಂಥದ್ದು. ತಂದೆಗೆ ಜಲಾಂಜಲಿಯನ್ನು ಉತ್ತರ ಮಗ ಕೊಡಬೇಕು. ಹೀಗಾಗಿ ವ್ಯತಿರಿಕ್ತ ಆಗ್ತದೆ, ವಿರುದ್ಧ ಆಗ್ತದೆ. ತಂದೆನೇ ಮಗನಿಗೆ ಅಲ್ಲಿ ಜಲಾಂಜಲಿ ಕೊಡ್ತಾನೆ. ಹೀಗಾಗಿ ಲೋಕರುಡಿ ಯಾವುದು? ತಂದೆಗೆ ಜಲಾಂಜಲಿಯನ್ನು ಯಾರು ಕೊಡಬೇಕು ಅಂದರೆ ಇಲ್ಲಿ ಮಗ ಕೊಡಬೇಕು ಉತ್ತರ. ದಿವ್ಯಜ್ಞಾನಿ ಅಂತ ಯಾರನ್ನ ಕರೆಯಲಾಗಿದೆ? ದಿವ್ಯಜ್ಞಾನಿ ಇಲ್ಲಿ ಸಹದೇವನನ್ನು ಕರೆಯಲಾಗಿದೆ. ಏಳನೇ ಪ್ರಶ್ನೆ, ಅಂಗದಾಪತಿ ಯಾರು? ಅಂಗ ದೇಶದ ರಾಜನನ್ನಾಗಿ ಮಾಡಿರುವಂತಹ ದುರ್ಯೋಧನನು ಅಂಗದಾಪತಿ, ಅಂಗರಾಜದ ರಾಜ ಇಲ್ಲಿ ಕರ್ಣ ಉತ್ತರ. ಎಂಟನೇ ಪ್ರಶ್ನೆ, ಹರಿಯು ಕರ್ಣನಿಂದ ಬೇಡಿದ್ದೇನು? ಹರಿಯು ಇಲ್ಲಿ ಕರ್ಣನಿಂದ ಬೇಡಿದ್ದು ಏನು? ಉತ್ತರ, ಇಲ್ಲಿ ಕವಚವನ್ನು ಬೇಡಿದ್ದು. ಈ ರೀತಿ ಒಳಗೆ ಹರಿ ಅಂದರೆ ಇಂದ್ರ, ಇಂದ್ರ ಎಂದರೆ ಕರ್ಣನಿಂದ ಬೇಡಿದ್ದೇನು ಅಂದರೆ ಉತ್ತರ ಕವಚವನ್ನು ಬೇಡಿರುವಂಥದ್ದು. ಇಷ್ಟೆಲ್ಲವೂ ಕೂಡ ಈ ಪದ್ಯದಿಂದ ನಾವು ಕಂಡುಕೊಳ್ಳುವಂಥದ್ದು. ಒಟ್ಟಾರೆ ನಿಮಗೆ ಇಡೀ ದುರ್ಯೋಧನ ವಿಲಾಪ ಅನ್ನುವಂಥ ಕಾವ್ಯಭಾಗದಿಂದ ಸಾಕಷ್ಟು ನಮಗೆ ಇಡೀ ಮಹಾಭಾರತದ ಸಂಪೂರ್ಣ ಚರಿತ್ರೆಯನ್ನು ರನ್ನ ಶಿವಾವಲೋಕನ ರೀತಿಯೊಳಗೆ ನಮಗೆ ಬಿಚ್ಚಿ ಕೊಡೋದ್ರ ಮೂಲಕ ಇಡೀ ಆ ಚರಿತ್ರೆ ಅತ್ಯಂತ ನಮಗೆ ಮನಕ್ಕೆ ಮುಟ್ಟುವ ಹಾಗೆ ಕರುಳು ಮಿಡಿಯುವಂತೆ ಆ ಕಾವ್ಯವನ್ನು ಕಟ್ಟಿಕೊಳ್ಳಕ್ಕೆ ಪ್ರಯತ್ನಿಸಿದ್ದು ತುಂಬ ಅದ್ಭುತ ಮತ್ತು ಅಮೋಘವಾದದ್ದು.